नमस्कार वीक्षकरे निमेल्लरिगू मेकिंग ऑफ क्रांतिवीर संगोळ्ळी रायण्ण विशेष कार्यक्रम के स्वागत सुस्वागत हागे गौरी गणेश हब्बद शुभाशयगळु गौरी गणेश हब्बद संभ्रमदल्लिरुव स्वाभिमानी कन्नडिगरिगेल्ल सिहियाद सुद्दि अदेनप्प अंद्रे इंदु संजे 5:30 क्के निम्म सुवर्ण वाहिनियल्लि कन्नड चित्ररंगद अद्धूरि वेच्चद ऐतिहासिक सिनिमा क्रांतिवीर संगोळ्ळी रायण्ण ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ ಮೂಡಿ ಬರ್ತಿದೆ 18ನೇ ಶತಮಾನದಲ್ಲಿ ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನವನ್ನು ಉಳಿಸಿಕೊಳ್ಳಲು ನಿರಂತರ ಹೋರಾಡಿದ ಕನ್ನಡದ ಕಲಿಯೇ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆತನ ತ್ಯಾಗ ಬಲಿದಾನಗಳು ಮತ್ತು ಸಂಪೂರ್ಣ ಜೀವನ ಚರಿತ್ರೆಯನ್ನು ಒಳಗೊಂಡು ನಿರ್ಮಾಣವಾದದ್ದೇ ಈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬರಿಗೂ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಆಕೆಯ ಬಲಗೈ ಬಂಟನಂದೆ ಹೆಸರುವಾಸಿಯಾದ ಅಪ್ರತಿಮ ಧೈರ್ಯಶಾಲಿ ಗೆರಿಲ್ಲಾ ಮಾದರಿಯ ಯುದ್ಧ ನಿಪುಣ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಪುಟ್ಟದಾದ ತಿಳುವಳಿಕೆ ಇದೆ ಆದರೆ 18ನೇ ಶತಮಾನದಲ್ಲಿಯೇ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಕಿತ್ತೂರ ಕಲಿಗಳನ್ನೆಲ್ಲ ಒಗ್ಗೂಡಿಸಿ ಅವರೆದೆಗೆ ಶೌರ್ಯದ ಕಿಚ್ಚು ಹಚ್ಚಿ ಯುದ್ಧ ಸೇನಾನಿಗಳನ್ನಾಗಿ ತಯಾರು ಮಾಡಿ ಮುಗ್ಧ ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದ ಬ್ರಿಟಿಷ್ ಕಂಪನಿಯ ವಿರುದ್ಧ ಬಂಡೆದ್ದು ತನ್ನ ಕೊನೆಯ ಉಸಿರು ಇರುವವರೆಗೂ ತನ್ನ ಸ್ವಾರ್ಥ ಸುಖ ನಿದ್ದೆಯನ್ನು ತೊರೆದು ರಣರಂಗದಲ್ಲಿ ಹೋರಾಡಿ ಗರ್ಜಿಸುತ್ತಲೇ ವೀರ ಸ್ವರ್ಗ ಸೇರಿದ ಕನ್ನಡ ನಾಡಿನ ಕುಲತಿಲಕ ಸಂಗೊಳ್ಳಿ ರಾಯಣ್ಣನನ್ನ ಆತನ ಯುದ್ಧ ಚಾಕಚಕ್ಯತೆಯನ್ನ ಆತನ ತ್ಯಾಗ ಬಲಿದಾನಗಳನ್ನ ಕಿತ್ತೂರು ಸಂಸ್ಥಾನದ ರಾಣಿ ಚನ್ನಮ್ಮಳನ್ನ ನಾವ್ಯಾರು ಕಣ್ಣಾರೆ ಕಂಡಿಲ್ಲ ಸಂಗೊಳ್ಳಿ ರಾಯಣ್ಣನಿಗೊಂದು ಗೌರವ ನಮನ ಸಲ್ಲಿಸಬೇಕೆಂದು ಕನಸು ಕಂಡವರು ನಿರ್ಮಾಪಕ ಆನಂದ ಅಪ್ಪುಗೋಳ ಆಗ ಇವರಿಗೆ ಜೊತೆಯಾದದ್ದು ಚಿತ್ರಕಥೆ ಹಾಗೂ ಸಂಭಾಷಣಕಾರ ಕೇಶವಾದಿತ್ಯ ಮತ್ತು ಹಿರಿಯ ಚಿತ್ರ ನಿರ್ದೇಶಕ ನಾಗಣ್ಣ ಕಥೆ ಚಿತ್ರಕಥೆ ಸಂಭಾಷಣೆಯನ್ನು ಸಿದ್ಧಪಡಿಸಿಕೊಂಡು ಸಂಗೊಳ್ಳಿ ರಾಯಣ್ಣನ ಪಾತ್ರಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಾಣಿ ಚನ್ನಮ್ಮಳ ಪಾತ್ರಕ್ಕೆ ಬಹುಭಾಷಾ ನಟಿ ಜಯಪ್ರದ ಮತ್ತು ಅನೇಕ ಅನೇಕ ಅಪ್ರತಿಮ ಕಲಾವಿದರನ್ನೆಲ್ಲ ಒಗ್ಗೂಡಿಸಿ ಕ್ರಿಯಾಶೀಲ ತಂತ್ರಜ್ಞರ ತಂಡವನ್ನು ಆಯ್ಕೆ ಮಾಡಿಕೊಂಡು ಶ್ರೀ ಸಂಗೊಳ್ಳಿ ರಾಯಣ್ಣ ಸಿನಿ ಕಂಬೈನ್ಸ್ ಲಾಂಛನದಲ್ಲಿ ಕಿತ್ತೂರು ಸಂಸ್ಥಾನದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ನಿರ್ಮಾಣವನ್ನು ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಿದರು ಕಿತ್ತೂರಿನಲ್ಲಿ ಅದ್ಧೂರಿಯಾಗಿ ಜರುಗಿದ ಅಪ್ಪಟ ದೇಶಪ್ರೇಮಿ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆ ಆಧಾರಿತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಲನಚಿತ್ರ ಮುಹೂರ್ತ ಸಮಾರಂಭಕ್ಕೆ ಚಿತ್ರರಂಗದ ಪ್ರಮುಖರು ಮಾತ್ರವಲ್ಲದೆ ಸಾಕಷ್ಟು ಜನ ರಾಜಕೀಯ ಧುರೀಣರು ಗುರು ಹಿರಿಯರು ಗಣ್ಯಾತಿಗಣ್ಯರು ಸಹ ಭಾಗವಹಿಸಿ ಚಿತ್ರತಂಡಕ್ಕೆ ಶುಭ ಹಾರೈಸಿದರು ಓ ಅಂದ ಕರುನಾಡ ಸಿರಿ ಸಂಬಂಧ ಚಂದೋ ಚಂದ ಮಲೆನಾಡ ಗಿರಿ ಸುಗಂಧ ಕಂತಿ ಧ್ವಜವೇ ಪ್ರಾಣ ಅಂಡದ ದೀಪದ ತಾಣ ದೇಶ ನಮ್ಮಯ್ಯ ಅನ್ನ ದೇವರ ಪೂಜಿಸೋ ಧಾನ್ಯ ಮಣ್ಣನ್ನು ಕಾಪಾಡೋ ಸೈನಿಕ ವೀರಪ್ಪ
ಛಲದಿಂದ ಗೆಲುವ ಪಡೆದು ಕುಣಿದಾಡೋ ನಾಡ. ದರ್ಶನ್ ಅಭಿಮಾನಿಗಳಿಗಂತೂ ಈ ದಿನ ಅವಿಸ್ಮರಣೀಯವಾಗಿತ್ತು. ಇಲ್ಲಿವರೆಗೂ ಯಾವ ಸಿನಿಮಾ ಮಾಡಿದ ದರ್ಶನ ಮುಖ್ಯ ಆಗಲ್ಲ, ಈ ಸಿನಿಮಾ ಹೆಂಗ್ ಮಾಡ್ತಾರೆ ದರ್ಶನ ತುಂಬಾ ಮುಖ್ಯ ಆಗಲ್ಲ. ಪಾತ್ರಕ್ಕೆ ಎಷ್ಟು ಗೌರವ ಆಗುತ್ತೆ, ಎಷ್ಟು ಬಿದ್ದಾಗುತ್ತೆ, ಪಾತ್ರಕ್ಕೆ ಆ ಹೆಸರಿಗೆ ಗೌರವ ತರಬೇಕು. ಆ ಪ್ರಯತ್ನ ಕಟ್ಟು ತುಳಿಯಿಂದ ಹೇಳ್ತಾ ಇದ್ದೀವಿ ಎಂದು ಖಂಡಿತ ಯಾರು ಬೇಜಾರಾಗಿ ಪಾತ್ರ ನಿರ್ವಹಿಸುತ್ತೆ ಎಲ್ಲರೂ. ಇಂಥ ಶುಭಾರಂಭ ನನ್ನ ಜೀವನದಲ್ಲಿ ಇತಿಹಾಸ ದಿನ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಚಿತ್ರ ನಿರ್ಮಾಣದ ಕಾರ್ಯ ಅಷ್ಟೊಂದು ಸುಲಭದ ಮಾತಾಗಿರಲಿಲ್ಲ, ಯಾಕಂದ್ರೆ ಇದು ಮೊದಲೇ ಐತಿಹಾಸಿಕ ಸಿನಿಮಾವಾದ್ದರಿಂದ ದೊಡ್ಡ ದೊಡ್ಡ ಸೈನ್ಯಗಳನ್ನ ಒಳಗೊಂಡಂತಹ ಯುದ್ಧಗಳನ್ನು ಮರುಸೃಷ್ಟಿ ಮಾಡಬೇಕಿತ್ತು. ಇದಕ್ಕಾಗಿ ಸಾಕಷ್ಟು ಜನ ಕಲಾವಿದರು ತಂತ್ರಜ್ಞರೊಂದಿಗೆ ಇಡೀ ಚಿತ್ರತಂಡ ಸತತ 2 ವರ್ಷಗಳ ಕಾಲ ಕ್ರಾಂತಿವೀರನ ಚಿತ್ರೀಕರಣವನ್ನ ನಡೆಸಿದೆ. ಇಡೀ ಚಿತ್ರದ ಚಿತ್ರೀಕರಣ ಎಲ್ಲೆಲ್ಲಿ ನಡೀತು, ಹಾಗೆ ಸಂಪೂರ್ಣ ಚಿತ್ರತಂಡ ಚಿತ್ರೀಕರಣದ ಸಮಯದಲ್ಲಿ ಏನೆನ್ನೆಲ್ಲ ತೊಂದರೆಗಳನ್ನ ಅನುಭವಿಸ್ತು ಇದನ್ನೆಲ್ಲ ನೋಡೋಣ. ಬನ್ನಿ ಮೇಕಿಂಗ್ ಆಫ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಿರ್ಮಾಪಕ ನಿರ್ದೇಶಕ ಕಥೆಗಾರರ ಕನಸಿನಂತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ನಿರ್ಮಾಣ ಕಾರ್ಯವೇನೋ ಪ್ರಾರಂಭವಾಯಿತು. ಅಂದುಕೊಂಡಂತೆ ಸಂಗೊಳ್ಳಿ ರಾಯಣ್ಣನ ಚಿತ್ರೀಕರಣ ಅಷ್ಟು ಸುಲಭದ್ದಾಗಿರಲಿಲ್ಲ. ಈ ಮಹೋನ್ನತ ಐತಿಹಾಸಿಕ ಚಿತ್ರಕ್ಕಾಗಿ 18ನೇ ಶತಮಾನದಲ್ಲಿ ಅಸ್ತಿತ್ವದಲ್ಲಿದ್ದ ಸಂಪೂರ್ಣ ವೇಷಭೂಷಣ, ಭಾಷೆ, ಅರಮನೆ, ಮಠ, ಸರ್ಕಾರಿ ಕಚೇರಿಗಳು, ಯುದ್ಧ ಸನ್ನದ್ಧ ಶಸ್ತ್ರ ಸಜ್ಜಿತ ಸೈನ್ಯ, ಸಾವಿರಾರು ಆನೆ ಕುದುರೆ, ಹೀಗೆ ಒಂದ ಎರಡ ಇಡೀ ಕಿತ್ತೂರು ಸಂಸ್ಥಾನ ಹಾಗೂ ಬ್ರಿಟಿಷ್ ಅಧಿಕಾರಿ ಸೈನ್ಯ ಸಕಲವನ್ನು ಮರುಸೃಷ್ಟಿ ಮಾಡಬೇಕಿತ್ತು. ಸುಮಾರು 500 ಕುದುರೆಗಳು, 25 ಆನೆಗಳು, ಸಾವಿರಾರು ಸಹಕಲಾವಿದರ ದಂಡಿನಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ಮುಳುಗಿದೆ ಇಡೀ ತಂತ್ರಜ್ಞರ ತಂಡ. ಇಂತಹ ಪರಿಸ್ಥಿತಿಯಲ್ಲಿ ಯುದ್ಧದ ಸನ್ನಿವೇಶದಲ್ಲಿ ತನ್ನನ್ನು ತಲ್ಲೀನವಾಗಿ ಮಾಡಿಕೊಂಡು ಯುದ್ಧ ಮಾಡಲು ನಿಂತ ವೀರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇಲ್ಲಿ ಈ ಸಹಕಲಾವಿದರ ದಂಡನ್ನ ನೋಡಿದ್ರೆ ನಮಗೆ ತಿಳಿಯೋದು ಅಂದಿನ ಕಾಲದ ಯುದ್ಧವೆಂದರೆ ಏನೆಂದು.
ಆದರೆ ಯಾವುದಕ್ಕೂ ಎದೆಗುಂದದ ನಿರ್ಮಾಪಕರನ್ನು ಬೆನ್ನಿಗಿಟ್ಟುಕೊಂಡ ನಿರ್ದೇಶಕ ನಾಗಣ್ಣ, ತಮ್ಮ ಸಹಾಯಕ ನಿರ್ದೇಶಕರು, ನಿಪುಣ ಕಲಾ ನಿರ್ದೇಶಕರು, ಧೈರ್ಯಶಾಲಿ ಸಾಹಸ ನಿರ್ದೇಶಕ, ಕ್ರಿಯಾಶೀಲ ತಂತ್ರಜ್ಞರ ಸಹಕಾರದಿಂದ ಸಹಸ್ರಾರು ಜನ ಸಹಕಲಾವಿದರು, ಪೋಷಕ ಪಾತ್ರಧಾರಿಗಳು, ಮುಖ್ಯ ಪಾತ್ರಧಾರಿಗಳಾದ ದರ್ಶನ್ ಹಾಗೂ ಜಯಪ್ರದಾ ಸೇರಿದಂತೆ ಇಡೀ ಚಿತ್ರತಂಡ ಚಿತ್ರ ಕಥೆಗೆ ತಕ್ಕಂತೆ ಚಿತ್ರೀಕರಣದಲ್ಲಿ ತೊಡಗಿಸಿಕೊಂಡರು. ಸನ್ನಿವೇಶದಲ್ಲಿ ಮನೆಯನ್ನು ಮರೆತು ನಿಂತ ಸಾವಿರಾರು ಸಹಕಲಾವಿದರು. ಒಗ್ಗಟ್ಟಾಗಿದ್ದ ಭಾರತೀಯ ರಾಜ ಸಂಸ್ಥಾನಗಳ ಸೇನಾ ಬಲವನ್ನು ಕುಗ್ಗಿಸಿ ಉತ್ತರ ಭಾರತದ ಒಂದೊಂದೇ ಪ್ರಾಂತ್ಯಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಅವರ ಕಣ್ಣಿಗೆ ಬಿದ್ದದ್ದು ಕನ್ನಡ ನಾಡಿನ ಹೆಮ್ಮೆಯ ಕಿತ್ತೂರು ಸಂಸ್ಥಾನ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಕೂಡ ಐತಿ. ಇಂತ ನಾಡಿದ ನೀರು ಜೀವಿ ಬದುಕು ಆಸಿ ನಿಮ್ಗಿದ್ದಂಗಿಲ್ಲ, ನಿಮ್ಮ ನುಡಿಸು ಆಸಿ ನಮ್ಗಿಲ್ಲ. ಈ ಬೆಟ್ಟ ಗುಡ್ಡ ಮಧ್ಯೆ ಚಿತ್ರೀಕರಣ ಆರಂಭ. ಶಾಂತಿ, ಸಹಬಾಳ್ವೆ, ಸಹೋದರತ್ವ, ಸಂಗೀತ, ಸಾಹಿತ್ಯ, ಶಿಲ್ಪಕಲೆಗಳ ಜೊತೆ ಉತ್ತಮ ನಾಗರಿಕ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡ ಶ್ರೀಮಂತ ನಾಡು ಭಾರತಕ್ಕೆ ಕೇವಲ ಸಾಂಬಾರು ಪದಾರ್ಥ ಹಾಗೂ ಸಿದ್ಧ ಉಡುಪುಗಳ ಮಾರಾಟಕ್ಕಾಗಿ ಬಂದ ಬ್ರಿಟಿಷರು ರಾಜರುಗಳ ಆಡಳಿತದಲ್ಲಿದ್ದ ಹಿಂದೂಸ್ಥಾನವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವ ದುರುದ್ದೇಶದಿಂದ ಅವರ ಕಣ್ಣಿಗೆ ಬಿದ್ದದ್ದು ಕನ್ನಡ ನಾಡಿನ ಹೆಮ್ಮೆಯ ಕಿತ್ತೂರು ಸಂಸ್ಥಾನ. ಇದಲ್ಲದೆ ಸ್ಯಾಂಡಲ್ವುಡ್ ನಿರ್ಮಾಪಕ, ನಿರ್ದೇಶಕ, ಕಲಾವಿದ, ತಂತ್ರಜ್ಞರು ಯಾವುದೇ ಚಿತ್ರರಂಗಕ್ಕೂ ಕಡಿಮೆ ಇಲ್ಲವೆಂಬಂತೆ ಜೈಪುರದ ಮರಳುಗಾಡಿನಲ್ಲಿ ಅದ್ಧೂರಿ ಐತಿಹಾಸಿಕ ಯುದ್ಧ ಸನ್ನಿವೇಶಗಳನ್ನು ಸಹ ಮರುಸೃಷ್ಟಿಸಿ ಚಿತ್ರೀಕರಿಸಲಾಯಿತು.
ಒಂದು ಸಿನಿಮಾ ಚಿತ್ರೀಕರಣದಲ್ಲಿ ಹೀರೋ ಹೀರೋಯಿನ್ಸ್ ವಿಲನ್ ಕಾಮಿಡಿಯನ್ ಕೋ ಆರ್ಟಿಸ್ಟ್ ಹೀಗೆ ಎಲ್ಲರ ಹತ್ರ ನಟನೆ ಮಾಡಿಸೋದು ಒಂಥರ ಕಲೆ ಸಾಹಸ ಇದ್ದ ಹಾಗೆ ಇನ್ನು ನಮ್ಗಳ ಜೊತೆ ಪ್ರಾಣಿಗಳ ಕೈಲಿ ಆಕ್ಟ್ ಮಾಡಿಸೋದು ತುಂಬಾ ಕಷ್ಟ ಈ ಇಷ್ಟ ಕಷ್ಟಗಳ ನಡುವೆ ನಿರ್ದೇಶಕರಿಗೆ ಮತ್ತೊಂದು ಸವಾಲ್ ಎದುರಾಯಿತು ಅದೇನೆಂದ್ರೆ ಈ ಜಯಪುರದ ಸುಡು ಸುಡುವ ಮರಳುಗಾಡಿನಲ್ಲಿ ಕುದುರೆಗಳ ಜೊತೆ ಆನೆಗಳ ಜೊತೆ ಯುದ್ಧ ಮಾಡಿಸೋದು ನೋಡಿ ನಮ್ಮನೇಲಿ ನಮ್ಮಮ್ಮ ನಾವಿರೋ ನಾಲ್ಕು ಜನ ಐದು ಜನಕ್ಕೆ ಊಟ ರೆಡಿ ಮಾಡೋದು ಎಷ್ಟು ಕಷ್ಟ ಆದರೆ ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಶೂಟಿಂಗ್ ನಡಿಬೇಕಾದ್ರೆ ಯುದ್ಧದ ಸೀನ್ ಬೇರೆ ಸಾವಿರಾರು ಜನ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಅಡುಗೆ ಮಾಡಿ ಬಡಿಸೋದು ಒಂದು ಹರಸಾಹಸ ಅದಕ್ಕಾಗಿನೇ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸೋಕೆ ಇಲ್ಲಿ 50-60 ಜನರ ಒಂದು ತಂಡನೇ ರೆಡಿ ಇದೆ ಸಿನಿಮಾ ಚಿತ್ರೀಕರಣ ಅಂದ್ರೆ ಹಂಗಿರೆ ನಮ್ಮ ನಟರ ಇನ್ವಾಲ್ವ್ಮೆಂಟ್ ಹೆಂಗಿರುತ್ತಂದ್ರೆ ಅವರಿಗೆ ಏನೇ ಆದ್ರೂ ಗೊತ್ತೇ ಆಗಲ್ಲ ಕೇರ್ ಕೂಡ ಮಾಡಲ್ಲ ಇಲ್ಲಿ ಎಲ್ಲ ಓಕೆ ಆದ್ರೆ ನಮ್ಮ ದರ್ಶನ್ ಸಾಹೇಬ್ರು ಕಾಣಿಸ್ತಿಲ್ಲ ಯಾಕೆ ಒಂದ್ ಕೆಲಸ ಮಾಡಿ ಬಾಸು ನೀವ್ ಹಂಗೆ ಕ್ಯಾಮ್ರಾಯಿಂದ ಜೂಮ್ ಹಾಕಿ
ರೆಡಿ ಮಾ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ರೆಡಿ 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 ಫೀಲ್ ಕ್ಲಿಯರ್ ಈಗ ನಾವು ಯುದ್ಧದ ಸನ್ನಿವೇಶದಿಂದ ನೇರವಾಗಿ ಹೋಗೋಣ ಅರಮನೆ ಕಡೆಗೆ ಅಲ್ಲಿ ಸಿದ್ಧವಾಗಿ ನಿಂತಿರೋದು ದರ್ಶನ್ ಎಚ್ಚರ ಮುಚ್ಚು ಬಾಯ್ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸೊಕ್ಕಾನ ನನಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ ನಿಮಗಲ್ಲ ಕಡೆ ಸರಿ ಈ ಅರಮನೆ ದೃಶ್ಯಾವಳಿಯಲ್ಲಿ ನಮಗೆ ಕಾಣಿಸೋದು ಜಯಪ್ರದ ದರ್ಶನ್ ರಮೇಶ್ ಭಟ್ ದೊಡ್ಡಣ್ಣ ಶ್ರೀನಿವಾಸ್ ಮೂರ್ತಿ ಶಶಿಕುಮಾರ್ ಸೌರವ್ ಸತ್ಯಜಿತ್ ಹೀಗೆ ಹಲವಾರು ಹಿರಿಯ ಕಲಾವಿದರು ನೋಡಿ ವಿತ್ ಕಾಸ್ಟ್ಯೂಮ್ ಇವರನ್ನೆಲ್ಲ ನಾವು ನೋಡ್ತಾ ಇದ್ರೆ ಅನ್ಸೋದು ಕಾಸ್ಟ್ಯೂಮ್ ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ತಯಾರು ಮಾಡ್ತಾರೆ ಅಂತ ಅಲ್ವಾ ಈಗ ನಾವು ಆ ಕಡೆನೆ ಹೋಗಿ ಬರೋಣ ಒಗ್ಗಟ್ಟಾಗಿದ್ದ ಭಾರತೀಯ ರಾಜ ಸಂಸ್ಥಾನಗಳ ಸೇನಾ ಬಲವನ್ನು ಕುಗ್ಗಿಸಿ ಉತ್ತರ ಭಾರತದ ಒಂದೊಂದೇ ಪ್ರಾಂತ್ಯಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತಾ ಅವರ ಕಣ್ಣಿಗೆ ಬಿದ್ದದ್ದು ಕನ್ನಡ ನಾಡಿನ ಹೆಮ್ಮೆಯ ಕಿತ್ತೂರು ಸಂಸ್ಥಾನ ಈಗ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ರೆಡಿ ನಾನಿ ಸರ್ ನೀವು ಕಂಪನಿ ಸರ್ಕಾರ ಕತ್ತಲೆಯನ್ನು ಧಿಕ್ಕರಿಸುತ್ತಿದ್ದೀರಿ ದಿಕ್ಕು ತಪ್ಪಿ ಹೋಗುತ್ತೀರಿ ಆದರೆ ಬ್ರಿಟಿಷರು ತಾವಂದುಕೊಂಡಂತೆ ಕಿತ್ತೂರು ಸಂಸ್ಥಾನವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಅಲ್ಲಿ ಕಂಪನಿ ಸರ್ಕಾರವನ್ನು ಸ್ಥಾಪಿಸುವ ಕೆಲಸ ಅಷ್ಟು ಸುಲಭವಾಗಿದ್ದಲ್ಲ ಕಿತ್ತೂರು ರಾಣಿ ಚೆನ್ನಮ್ಮಳ ಸಂಸ್ಥಾನದಲ್ಲಿ ಇತ್ತೊಂದು ಭಯಂಕರ ಶಕ್ತಿಶಾಲಿ ಹುಲಿ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕಾನ ನನಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ ನಿಜಕ್ಕೂ ಅವರೊಬ್ಬ ಧೀರ ಅವನೊಬ್ಬ ಶೂರ ಗಂಡು ಮೆಟ್ಟಿದ ನಾಡಿನ ಎಂಟೆದೆಯ ಬಂಟ ಕನ್ನಡ ನಾಡಿನ ಹೆಮ್ಮೆಯ ಕಿತ್ತೂರು ಸಂಸ್ಥಾನದ ಮಹಾದಳಪತಿ ಯುದ್ಧದಲ್ಲಿ ಬ್ರಿಟಿಷರ ಎದೆಗೆ ದಿಗಿಲೊಡ್ಡಿದ ಹಿಂದೂಸ್ಥಾನದ ಹೆಮ್ಮೆಯ ಪುತ್ರ ಅವನೇ ಕರುನಾಡ ಮಣ್ಣಿನ ಮಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈಗ ನೀವು ನೋಡ್ತಾ ಇರೋದು ಕೋಟಿ ವೆಚ್ಚದ ಅದ್ಧೂರಿ ಅರಮನೆ ಇದು ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನ ಒಮ್ಮೆ ಕೆಂಪು ಮೂತಿಯ ಕೋತಿಗಳು ನಮ್ಮ ಚೆನ್ನಮ್ಮನ ಬಳಿ ಬಂದು ನಮಗೆ ಕಪ್ಪ ಕೊಡಬೇಕು ಎಂದಾಗ ಏನಾಯ್ತು ನೀವೇ ನೋಡಿ ರೆಡಿ ಸರ್ ರೆಡಿ ರೆಡಿ ರೆಡಿ
ನಂದೀಶ್ ಬನ್ನಿ ರೆಡಿ 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 ಬಾರ 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 ಅಮ್ಮ ಟೇಕ್ ಅಮ್ಮ ರೆಡಿ 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 ಟೇಕಿಂಗ್ ಸ್ಟಾರ್ಟ್ ಸೌಂಡ್ ಟೇಕ್ ಟು ರನ್ ಆಕ್ಷನ್ ನೀವೇನು ಕಿತ್ತೂರು ಕಟ್ಟದವರೇ ಬರೆಸಿದವರೇ ಕಿತ್ತೂರು ಕಟ್ಟದಲ್ಲಿ ಭಾಗ್ಯದವರೇ ನಿಮಗೆ ಏಟ ಕೊಡಬೇಕು ಕಪ್ಪ ಕಡೆ ಓಕೆ ಓಕೆ ಈ ಅಪರೂಪದ ಅದ್ಧೂರಿತನದ ಸಿನಿಮಾವನ್ನ ಎಲ್ಲ ಅಡೆ ತಡೆಗಳ ನಡುವೆ ಚಿತ್ರೀಕರಿಸಿ ಬಿಡುಗಡೆ ಮಾಡಿ ಯಶಸ್ಸನ್ನು ಸಾಧಿಸಿದ ಗಂಡೆದೆಯ ನಿರ್ಮಾಪಕ ಆನಂದ್ ಅಪ್ಪುಗೋಳ ಅವರಿಗೆ ಮೊದಲು ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಬೆಲೆ ಇಲ್ಲವೇ ಇಲ್ಲ ಮೋಸದ ಒಪ್ಪಂದಕ್ಕೆ ಕಿತ್ತೂರಿ ಎಂದು ಬೆಲೆ ಕೊಡುವುದಿಲ್ಲ ಓಕೆ ವೀರ ಕನ್ನಡಿಗ ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಧೈರ್ಯವನ್ನು ನೋಡಿದರೆ ನಮ್ಮ ಮೈ ಈಗಲೂ ಜುಮ್ ಎನ್ನುತ್ತದೆ ಆದರೆ ಆ ಸಂಗೊಳ್ಳಿ ರಾಯಣ್ಣನನ್ನು ಮೈ ತುಂಬಿಸಿ ಅಭಿನಯಿಸಿದರೆ ಹೇಗಿರುತ್ತೆ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡುವಷ್ಟು ಸೊಕ್ಕಾನ ನನಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರ ಇರೋದು ನಮಗ ನಿಮಗಲ್ಲ ವೆರಿ ಗುಡ್ ಓಕೆ ಮಂತ್ರಿಗಳೇ ಸಾಹೇಬ್ರೇ ತಾವು ಬಂದ ವಿಚಾರ ತಾಯಿಯವರಲ್ಲಿ ತಿಳಿಸಿ ಕಡೆ ಓಕೆ ಓಕೆ ಧಿಕ್ಕರಿಸುತ್ತಿದ್ದೀರಿ ದಿಕ್ಕು ತಪ್ಪಿ ಹೋಗುತ್ತೀರಿ ಎಚ್ಚರ ಶಟ್ ಅಪ್ ಜೊತೆಗೆ ಚಿತ್ರೀಕರಣದಲ್ಲಿ ತೊಡಗಿಕೊಂಡಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜಯಪ್ರದ ಉಳಿದೆಲ್ಲ ಕಲಾವಿದ ತಂತ್ರಜ್ಞರು ಸಹ ತಮ್ಮ ಸ್ವಪ್ರತಿಷ್ಠೆಗಳನ್ನು ಬಿಟ್ಟು ಕ್ರಾಂತಿವೀರನ ಚಿತ್ರೀಕರಣಕ್ಕಾಗಿ ಕನ್ನಡ ನೆಲದ ಹೆಮ್ಮೆಯ ಪುತ್ರ ಸಂಗೊಳ್ಳಿ ರಾಯಣ್ಣನ ಚಿತ್ರದ ಚಿತ್ರೀಕರಣದಲ್ಲಿ ಬಿಸಿಲು ಬೇಗೆ ಎನ್ನದೆ ಬೇವರು ಸುರಿಸಿ ದುಡಿದಿದ್ದಾರೆ ಅಪರೂಪದ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ ಸಿನಿಮಾ ಇಂದು ಸಂಜೆ 5:30ಕ್ಕೆ ನಿಮ್ಮ ಸುವರ್ಣ ವಾಹಿನಿಯಲ್ಲಿ ಬರ್ತಿದೆ
ಬಿಡುಗಡೆ ಸಮಾರಂಭ ಸತತ ಎರಡು ವರ್ಷಗಳ ಕಾಲ ಚಿತ್ರೀಕರಣವನ್ನು ಮುಗಿಸಿಕೊಂಡು ಬಂದ ಕ್ರಾಂತಿವೀರ ಚಿತ್ರತಂಡ 2012 ರ ಸೆಪ್ಟೆಂಬರ್ 12ರಂದು ಬೆಂಗಳೂರಿನ ಜಯಮಹಲ್ ಪ್ಯಾಲೇಸ್ನಲ್ಲಿ ಯಶೋವರ್ಧನ್ ಸಂಯೋಜಿಸಿದ್ದ ಚಿತ್ರದ ಹಾಡುಗಳ ಧ್ವನಿ ಸುರುಳಿಯನ್ನ ಬಿಡುಗಡೆ ಮಾಡಿತು. ಮುಂದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಧ್ವನಿಮುದ್ರಿಕೆಗಳು. ನಾವು ಮಾಡಿದ ಚಿತ್ರ, ನಾಗಣ್ಣ ಅವರು ಮಾಡಿದ ಚಿತ್ರ, ಪ್ರೀತಿಯಿಂದ ಆನಂದ್ ಅಪ್ಪಳ್ ಅವರು ಮಾಡಿದ ಚಿತ್ರ ನಂಬರ್ ಒನ್ ಆಗಲಿ, ಇತಿಹಾಸವನ್ನು ನಿರ್ಮಾಣ ಮಾಡಲಿ ಅಂತ ಉದ್ದೇಶಕ್ಕೆ ನಂಬರ್ ಒನ್ ಅಂತ ಮಾಡಿದ್ರೆ ಅಭ್ಯಂತ ಅದೇ. ಕಿತ್ತೂರು ಸಂಸ್ಥಾನದ ಶೈಲಿಯಲ್ಲಿಯೇ ಏರ್ಪಡಿಸಿದ್ದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರ ಆತ್ಮೀಯ ಗೆಳೆಯ ಕಿಚ್ಚ ಸುದೀಪ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಹಾಡುಗಳನ್ನು ಒಳಗೊಂಡ ಧ್ವನಿ ಸುರುಳಿಯನ್ನ ಬಿಡುಗಡೆಗೊಳಿಸಿದರು. ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರೋ ಗಣ್ಯಾತಿ ಗಣ್ಯರಿಗೂ ನನ್ನ ನಮಸ್ಕಾರ. 2 ವರ್ಷ ಆದ್ಮೇಲೆ ಮತ್ತೆ ಇದು ನಮ್ಮ 2ನೇ ಪ್ರೆಸ್ ಮೀಟ್, ಆಡಿಯೋ ರಿಲೀಸ್ ಆಗಿದೆ. ಖಂಡಿತ ತುಂಬಾ ಸಲ ನಾವು ಮಾತಾಡೇ ಇರ್ತೀವಿ ಈ ಸಿನಿಮಾ ಹಂಗಿದೆ ಹಿಂಗಿದೆ ಅಂತ. ಈ ಸಲ ಮಾತಾಡೋ ಕಮ್ಮಿ ಮಾಡಿ ಸ್ವಲ್ಪ ಪ್ರೋಮೋಸ್ ನಿಮಗೆ ತೋರಿಸಿ, ಆಮೇಲೆ ನೀವು ನಮ್ಮ ಹತ್ರ ಮಾತಾಡಬೇಕು ಈ ಸಿನಿಮಾ ಹೆಂಗಿದೆ ಅಂತ. ಯಾಕಂದ್ರೆ ಒಂದು ಪ್ರೋಮೋದಲ್ಲೇ ಒಂದು ಸಿನಿಮಾ ಹೇಳ್ಬೋದು ನಾವು ಯಾವ ಥರ ಇದೆ ಅಂತ. ಹಾಗೆಯೇ ಈಗ ಜಯಪ್ರದ ಅವರು, ನಿಖಿತ ಅವರು, ಆಮೇಲೆ ಆತ್ಮೀಯ ಗೆಳೆಯ ಸ್ವರೂಪ ಇದ್ದಾರೆ. ಸೊ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ ಆಡಿಯೋ ರಿಲೀಸ್ ಮಾಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಹೇಳ್ತಾ. ಅಚ್ಚಿ ಹೆಚ್ಚಿನ ಒಂದು ಬಜೆಟ್ಟಿನ ಸಿನಿಮಾ ಅಂದರೆ ತಪ್ಪಾಗಲಾರ್ದು ಕನ್ನಡ ಇಂಡಸ್ಟ್ರಿಗೆ. ಅದಕ್ಕೆ ಆನಂದ್ ಅಪ್ಪಳವ್ರಿಗೆ ತುಂಬ 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 ಕೃತಜ್ಞತೆಗಳನ್ನು ತಿಳಿಸ್ತಾ, ಹಾಗೇ ನಮ್ಮ ನಾರಾಯಣ್ ಸರ್ಗೆ, ಹಾಗೆ ನಾಗಣ್ಣ ಅವ್ರಿಗೆ, ನಮ್ಮ ಕೇಶವಾದಿತ್ಯ ಅವ್ರಿಗೆ, ಎಲ್ರಿಗೂ ಎಲ್ಲ ಟೆಕ್ನಿಷಿಯನ್ಗಳಿಗೂ ಕೂಡ, ಹಾಗೆ ನನ್ನ ಎಲ್ಲ ಕೋಸ್ಟಾರ್ಗಳಿಗೂ ಕೂಡ ತುಂಬ ಧನ್ಯವಾದಗಳು ತಿಳಿಸ್ತೇನೆ. ಹಾಗೇ ನಮ್ಮ ಬೆಂಗಳೂರು ಮೇಯರ್ ಅವ್ರು ಬಂದಿದ್ದಾರೆ. ಸೊ ಅವ್ರಿಗೆ ಆತ್ಮೀಯ ಸ್ವಾಗತನ ಕೊಡ್ತೀನಿ. ದಯವಿಟ್ಟು ಎಲ್ಲರಿಗೂ ನಮಸ್ಕಾರ. ಈ ಆಡಿಯೋ ರಿಲೀಸ್ ಇವತ್ತು ನನಗೆ ಬಹಳ ಸಂತೋಷವಾಗಿದೆ. ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಟು ಆನಂದ್ ಜಿ, ಮೈ ಹೀರೋ ದರ್ಶನ್. ಈಸ್ ವೆರಿ ಸ್ಪೆಷಲ್, ಏಕೆಂದರೆ ಸಂಗೊಳ್ಳಿ ರಾಯಣ್ಣ ಅಂಥ ಕ್ಯಾರೆಕ್ಟರ್ ಮಾಡೋದು ಸುಲಭ ಇಲ್ಲ. ಬಟ್ ಹಿ ಡಿಡ್ ಬೆಸ್ಟ್, ಹಿ ಡಿಡ್ ಬೆಸ್ಟ್. ಮೈ ಥ್ಯಾಂಕ್ಸ್ ಟು ನಾಗಣ್ಣ. ವಿತೌಟ್ ಯು ವಿ ಕೆನಾಟ್ ಕಂಪ್ಲೀಟ್ ದಿಸ್ ಫಿಲ್ಮ್. ದೆನ್ ಕೇಶವ್ ಸರ್, ಥ್ಯಾಂಕ್ಸ್ ಅ ಲಾಟ್ ಫಾರ್ ಗಿವಿಂಗ್ ದ ಬೆಸ್ಟ್ ಡೈಲಾಗ್ಸ್. ಫಾರ್ ಎವ್ರಿ ಆರ್ಟಿಸ್ಟ್ ಐ ಥ್ಯಾಂಕ್ಫುಲ್ ಟು ಯು. ಥ್ಯಾಂಕ್ಸ್ ಅ ಲಾಟ್ ಒನ್ಸ್ ಅಗೇನ್. ಇವತ್ತಿನ ಆಡಿಯೋ ರಿಲೀಸ್ ದಿನ ಭಾಳ ಖುಷಿಯಾಯಿತು. ಜೊತೆಗೆ ಈ ಹಾಡನ್ನು ಬರ್ತಕ್ಕಂಥ ನನ್ನ ಸ್ನೇಹಿತರು ಕೇಶವಾದಿತ್ಯವರು ಆ ಹಾಡನ್ನು 2 ಡ್ಯುಯೆಟ್ ಹಾಡು, ಒಂದು ಕ್ರಾಂತಿ ಗೀತೆ, ಒಂದು ಸಂಘಟನೆ ಗೀತೆ, ಒಂದು ಪ್ಯಾಥ ಸಂಗ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜೊತೆಗೆ ಮ್ಯೂಸಿಷಿಯನ್ ಕೇಶವ ಆದಿತ್ಯ ಜೊತೆಗೆ ಯಶೋವರ್ಧನ್ ಅವರು ಈ ಹಾಡನ್ನು
ವಿಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈಲಾಗ್ಸ್ ಕೂಡ ವಾಸ್ ರಿಯಲಿ ಡಿಫಿಕಲ್ಟ್ ಬಟ್ ನಾನು ಕನ್ನಡ ಸ್ವಲ್ಪ ಐ ಮೀನ್ ಐ ಡೋಂಟ್ ನೋ ಕನ್ನಡ ಸೋ ವೆಲ್ ಬಟ್ ಐ ರಿಯಲಿ ಎಂಜಾಯ್ಡ್ ಲರ್ನಿಂಗ್ ದ ಡೈಲಾಗ್ಸ್ ಲೈಕ್ ಕೊತ್ತಾಯಿನಿ ಆ್ಯಂಡ್ ಅವಿ 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 ಸೋ ಸ್ವಲ್ಪ ಡಿಫ್ರೆಂಟ್ ಆಕ್ಸೆಂಟ್ ಐ ಲರ್ನ್ಡ್ ಇನ್ ಕನ್ನಡ ಆ್ಯಂಡ್ ಖುಷಿ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದ ಒಂದು ಹಿನ್ನೆಲೆ ಸಂಗೀತದ ಕೆಲಸ ನನಗೆ ಒಪ್ಪಿಸಿದಾಗ ನಾನು ಖುಷಿಯಿಂದನೂ ಮಾಡ್ತೀನಿ ಅಂತ ಒಪ್ಪಿಕೊಂಡೆ ನಾವೆಲ್ಲೂ ಈ ಚಿತ್ರದ ಒಂದು ವಿಷಯ ಹೇಳಬೇಕಂದ್ರೆ ನಾವೆಲ್ಲೂ ಈ ಥರದ್ದೊಂದು ಚಿತ್ರ ಕಂಡಿಲ್ಲ ಅಂತ ಖಂಡಿತ ಹೇಳ್ತೀನಿ ಕಮರ್ಷಿಯಲ್ ಫಿಲ್ಮ್ ಕಂಪೋಸ್ ಮಾಡೋದಕ್ಕೂ ಈ ಥರ ಒಂದು ಫಿಲ್ಮ್ ಕಂಪೋಸ್ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸುಮಾರು 4 ತಿಂಗಳುಗಳ ಕಾಲ ನಾನು ಸಾಂಗ್ ರೆಕಾರ್ಡಿಂಗನ್ನು ಮಾಡಿದ್ದೇನೆ ಹಾಗಾಗಿ ಪ್ರತಿಯೊಂದು ಸಾಂಗು ಎಲ್ಲ ಹಿರಿಯ ಸಿಂಗರ್ಸ್ ಹಾಡಿದ್ದಾರೆ ಡಾಕ್ಟರ್ ಬಾಲಸುಬ್ರಹ್ಮಣ್ಯ ಅವರು ಡಾಕ್ಟರ್ ಜಯಸುದಾಸ್ ಅವರು ಸೋನು ನಿಗಮ್ ಅವರು ಅನುರಾಧ ಭಟ್ ಚಿತ್ರ ಶಂಕರ್ ಮಹಾದೇವನ್ ನಂದಿತಾ ರಾಜೇಶ್ ಕೃಷ್ಣನ್ ಹೇಮಂತ್ ಪ್ರಕಾಶ್ ಸೊಂಟಕ್ಕೆ ಹೀಗೆ ಎಲ್ಲ ಸಿಂಗರ್ಸು ಅದ್ಭುತವಾಗಿ ಹಾಡಿದ್ದಾರೆ ಸೊ ಆರು ಸಾಂಗ್ಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದೆ ಸೊ ಈ ಚಿತ್ರಕ್ಕೆ ನನಗೆ ಸಂಗೀತಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿರ್ಮಾಪಕರಾದಂಥ ಆನಂದ ಅಪ್ಪೋಳ್ ಅವರಿಗೆ ಮತ್ತು ಕೇಶವಾದಿತ್ಯ ಅವರಿಗೆ ನನ್ನ ವಂದನೆಗಳನ್ನು ಅರ್ಪಿಸ್ತಾ ಧನ್ಯವಾದ ಹಾಗೂ ಇದೇ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೊಟ್ಟ ಮೊದಲ ಟ್ರೇಲರ್ ತೆರೆಯ ಮೇಲೆ ಅನಾವರಣಗೊಂಡಿತು ಹದಿನೆಂಟನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹಸ್ವಪ್ನವಾದ ಗೆರಿಲಾ ತಂತ್ರದ ರುವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕರುನಾಡಿನ ಜನರ ಮನ ಮನೆಗಳಲ್ಲಿ ಕ್ರಾಂತಿ ಜ್ಯೋತಿ ಹಚ್ಚಿದ ವೀರ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯೂಶಲಿ ನಾವು ಕೂತ್ಕೊಂಡು ಈಗ ಅಪ್ಗಳೋಗೋದು ಅದ್ರದ್ದು ಇದ್ರದ್ದೆಲ್ಲ ಈಗ ನೀವೇ ಪ್ರೋಮೋಸ್ಗಳು ನೋಡಿದ್ದೀರ ಸೊ ಒಂದು ಔಟ್ಪುಟ್ ಈ ಥರ ಇದೆ ಅಂತೇಳಿ ಖಂಡಿತ ಇದರಲ್ಲಿ ಏನು ನೋಡಿದ್ರೆ ನಾನು ಅನ್ಕೊಳ್ತೀನಿ ಒಂದು ಮೋಸ್ಟ್ ಪ್ರಾಬಬ್ಲಿ 100ಗೆ 1% ಇದಿಲ್ಲ ಈಗ ಪ್ರೋಮೋ ಸೇನ್ ಶಾಟ್ಗಳು ನೋಡಿದ್ರೆ ಒಂದೇ 1% ಇಲ್ಲ ಅದು ಸೊ ಇನ್ನು 99.9% ಏನಿದೆ ಅಂತ ನೀವೇ ಊಹೆ ಮಾಡ್ಕೋಬೋದು ಸೊ ಆ ಥರದೊಂದು ಚಿತ್ರ ಇನ್ನು ನೀವು ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಜಾಸ್ತಿನೇ ಕೊಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಶಿವ ಜಯದ ಭಯ ಓ
ರಂಗಭೂಮಿ ದೇಶ ಮೆಟ್ಟಿ ಮೆರೆಯುವ ಅದು 2012 ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನ ಇಂತಹ ಸುದಿನ ಮತ್ತೆ ಮರಳಿ ಹುಟ್ಟಿದ ಕಿತ್ತೂರು ಚೆನ್ನಮ್ಮನ ವೀರ ಸರದಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶ ಶಕ್ತಿ ಎಂದು ಸಾರಿ ಹೇಳುವ ಕಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ಸಂಗ್ರಾಮ ಮಾಡುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆಯ ವೇಷ ಛಲವ ತೋರುವ ಮೆಜೆಸ್ಟಿಕ್ ವೃತ್ತದಲ್ಲಿರುವ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ಚಿತ್ರತಂಡ ನಗರದ ಕೆಂಪೇಗೌಡ ರಸ್ತೆಯಲ್ಲಿರುವ ನರ್ತಕಿ ಚಿತ್ರಮಂದಿರದವರೆಗೂ ಮೆರವಣಿಗೆ ಹೊರಟಿತ್ತು ಸ್ಟಾರ್ ಕುದುರೆ ಏರಿ ಚಿತ್ರ ಮಂದಿರದ ಬಳಿ ಬಂದಾಗಲಂತೂ ಅಭಿಮಾನಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ಅನ್ಯಾಯ ಸಹಿಸುವುದು ಅಪರಾಧ ಹರಿಯಿರಿ ಸಭೆಯ ಸಫಲತೆಯ ಸೌಗಂಧ ತಿಳಿಯಿರಿ ಭಾಳ ಖುಷಿ ಆಗ್ತಿದೆ ಭಾಳ ಭಯ ಆಗ್ತಿದೆ ಹೊಸ ಥರ ಪ್ರಯತ್ನ ಸೊ ನೋಡೋಣ ಇವತ್ತೇ ಫಸ್ಟ್ ಶೋ ಮಾರ್ನಿಂಗ್ ಶೋ ಸೊ ಈಗ ನೀವು ನೋಡ್ಬಿಟ್ಟು ಹೇಳ್ಬೇಕು ನನಗೆ ಅಮ್ಮ ಈಗ ತಾನೇ ಶುರು ಆಗಿದೆಲ್ಲ ಅಮ್ಮ ಇನ್ನೊಂದು 3 ಅವರ್ ತಡ್ಕೊಂಬಿಡ್ರಿ ಅಮ್ಮ ಒಂದೇನೆಂದರೆ ಸಿ ರಾಯಣ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ ಆ್ಯಕ್ಚುಲಿ ಹಿಸ್ಟ್ರಿ ಗೊತ್ತಿಲ್ಲ ಸುಮಾರು ಜನಕ್ಕೆ ಸೊ ಈ ಸಿನಿಮಾದಿಂದ ಗೊತ್ತಾಗುತ್ತೆ ಖಂಡಿತ ಏನು ರಾಯಣ ಅಂದರೆ ಸಂಗೊಳ್ಳಿ ರಾಯಣ ಏನು ಅಂತ ಎಲ್ಲರೂ ಗೊತ್ತಾಗುತ್ತೆ ಚಿತ್ರವನ್ನು 200 ಥಿಯೇಟರ್ಗೆ ರಿಲೀಸ್ ಮಾಡಿದ್ವಿ ಓಪನಿಂಗ್ ಡೇಕ್ಕೆ ಎಂಟೈರ್ ಕರ್ನಾಟಕ ಎಲ್ಲ ಕಡೆಯಿಂದ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ಹಾಗೂ ರಾಯಣ್ಣ ಪಾತ್ರ ಮಾಡ್ತಕ್ಕಂಥ ದರ್ಶನ್ ಅವರ ಅಭಿಮಾನಿಗಳು ಭಾಳ ಉತ್ಸುಕತೆ ತೋರಿಸಿ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ದೇಶಕ್ಕೆ ಈ ನಾಡಿಗೋಸ್ಕರ ಅವನು ಪ್ರಾಣ ಕೊಟ್ಟಿದ್ದಾನೆ ಇವತ್ತಿನ ದಿನ ಅವನಿಗೆ ಬರಬೇಕಂತ ಆಸೆ ಇತ್ತು ಇದು ರಾಜ್ಯ ಜನತೆ ಮುಂದೆ ಇವತ್ತು ಉತ್ಸಾಹದಿಂದ ಅವನು ಬಂದಿದ್ದಾನೆ ಭಾಳ ಉತ್ತಮ ರೀತಿಯಿಂದ ನಮ್ಮ ನಾಡಿನ ಜನತೆ ಭಾಳ ರಿಸೀವ್ ಮಾಡಿಕೊಂಡಿದ್ದಾರೆ ಭಾಳ ಸಂತೋಷ ಆಗ್ತದೆ ನಾನು 1 ರೂಪಾಯಿ ಖರ್ಚು ಮಾಡಿದ್ರೆ ಯಾರು ನಂಬಲ್ಲ 100 ಕೋಟಿ ಖರ್ಚು ಮಾಡೋದು ಯಾರು ನಂಬಲ್ಲ ಸಿನಿಮಾಗೆ ಏನು ಬೇಕಾಗಿದೆ ಒಂದು ಒಳ್ಳೆ ಚಿತ್ರ ಕೊಡಬೇಕು ಒಬ್ಬ ದೇಶಭಕ್ತನ ಚಿತ್ರ ಕೊಡಬೇಕು ಒಬ್ಬ ರಾಷ್ಟ್ರಭಕ್ತನ ಚಿತ್ರ ಕೊಡಬೇಕಾಯಿತು ಮುಂದಿನ ಯುವ ಪೀಳಿಗೆ ಇದೊಂದು ಮಾದರಿಯಾಗಲಿ ಇದು ದೇಶಭಕ್ತರಿಗೋಸ್ಕರ ದೇಶಭಕ್ತನ ಚಿತ್ರ ದೇಶಕ್ಕೆ ಪ್ರಾಣ ಕೊಟ್ಟಂಥ ನನ್ನ ದೇಶದ ನಾಡಿನ ಎಲ್ಲ ಯೋಧರ ಕುಟುಂಬಕ್ಕೆ ಇದೊಂದು ಚಿತ್ರ ಅರ್ಪಣೆ ಅಂತ ನಾನು ಇವತ್ತಿನ ದಿನ ಹೇಳಿಕೆ ಇಚ್ಛಪಡ್ತೀನಿ ನಾನು ನೋಡಿ
ಆಲ್ಮೋಸ್ಟ್ ಅಬೌಟ್ 3 ವಾರ ಆಗಿದೆ. ಯಾವತ್ತೇ ತುಂಬ ಇಷ್ಟ ಆಗಿತ್ತು ಸಿನಿಮಾ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಕೆಲವು ಚಿತ್ರರಂಗಗಳು ಬಂದಾಗ ಕೆಲವು ಸಿನಿಮಾಗಳು ಚಿತ್ರರಂಗದಲ್ಲಿ ಬಿರುಗಾಳಿ ಥರ ಬರ್ತಾ ಇರ್ತಲ್ಲ, ಎಲ್ಲ ಸಿನಿಮಾನೂ ಆ ಥರ ಆಗೋಕ್ಕಾಗಲ್ಲ. ಹಂಗೆ ಬಂದಾಗ ಈ ಮಳೆ ಆಗಲಿ ಅದಾಗಲಿ ಅಷ್ಟು ಎಫೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸಿ ವೆದರ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್, ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ಐ ಆಮ್ ವೆರಿ ಹ್ಯಾಪಿ ಇವತ್ತು. ಆ್ಯಕ್ಚುಲಿ ಹೊರಗಡೆ ನೋಡಿದಾಗ ನನಗೂ ಸ್ವಲ್ಪ ಅನ್ನಿಸ್ತು ಏನು ವೆದರ್ ಹಿಂಗಿದೆ ಅಂತ. ಬಟ್ ಕ್ರೌಡಿಗೆ ಏನಂದರೆ ಒಂದು ಈ ಚಿತ್ರಕ್ಕಾಗಿ ಮೋಸ್ಟ್ಲಿ ಅವ್ರು ತುಂಬ ಕಾಯ್ತಾ ಇದ್ದಾರೆ, ಒಂದು ದೊಡ್ಡ ವೆಚ್ಚದ ಸಿನಿಮಾ. ಸೊ ಮಳೆ ಗಿಳಂತ ಎಲ್ಲ ಬಿಟ್ಬಿಟ್ಟು ಟಮಟೆಗಳೆತ್ಕೊಂಡು ಪಟಾಕಿ ಬಿಟ್ಕೊಂಡು ಈ ಥರ ಕ್ರೌಡ್ ಬಂದಾಗ ಏನಾಗುತ್ತೆ, ಒಂದು ನಿರ್ಮಾಪಕರಿಗಾಗಲಿ ಕಲಾವಿದರಿಗೆ ನಿರ್ದೇಶಕರಿಗೆ ಎಲ್ಲರಿಗೂ ಭಾಳ ಒಂಥರ ಪ್ರೋತ್ಸಾಹ ಕೊಡೋಂಥ ಒಂಥರ ವಿಚಾರ. ವೆದರಿಂದ ಯಾವುದು ಎಫೆಕ್ಟ್ ಆಗ್ತಾ ಇಲ್ಲ ಇವತ್ತು. ದಟ್ ಇಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಸೊ ಆಲ್ರೆಡಿ ಈಗ ನೀವು ಸಿನಿಮಾ ನೋಡಿರೋದ್ರಿಂದ ನಿಮ್ಗೆ ಗೊತ್ತಿದೆ ರಿವ್ಯೂ ಏನು ಅಂತ, ನೀವೇನು ಹೇಳ್ತೀರಾ ಚಿತ್ರದ ಬಗ್ಗೆ ಮತ್ತು ದರ್ಶನ್ ಅವರ ರಿವ್ಯೂ ಏನೇನು? ಸಿನಿಮಾ ನಾವು ಮಾಡೋದಷ್ಟೇ ನಮ್ಗೆ ಗೊತ್ತು, ಸಿನಿಮಾ ಹೀಗಾಗತ್ತೆ ಹಾಗಾಗತ್ತೆ ಅಂತ ಅಷ್ಟು ಜಡ್ಜ್ಮೆಂಟ್ಗಳು ನಮ್ಗೆ ಇದ್ದಿದ್ರೆ ನಾವು ಯಾರು ಫೇಲ್ಯೂರ್ಸ್ ಕೊಡ್ತಾನೆ ಇರಲಿಲ್ಲ. ಒಂದು ಒಳ್ಳೆ ಪ್ರಯತ್ನ ಸಂಗೊಳ್ಳಿ ರಾಯಣ್ಣ, ಇಸ್ ಡೆಫಿನೆಟ್ಲಿ ಅ ವೆರಿ ವೆರಿ ಗುಡ್ ಎಫರ್ಟ್. ಆ್ಯಂಡ್ ವಿ ಜಸ್ಟ್ ಹೋಪ್, ನಾವು ಹೇಳ್ತಾ ಇರೋದು ವಿ ಆಲ್ಸೋ ಹೋಪ್ ದಟ್ ಪಬ್ಲಿಕ್ ಅದನ್ನು ಚೆನ್ನಾಗಿ ರಿಸೀವ್ ಮಾಡಿ ಈ ಥರ ಚಿತ್ರಗಳಿಗೆ ಪ್ರೋತ್ಸಾಹ ಸಿಕ್ಕಿದಾಗ ಏನಾಗುತ್ತೆ, ನಿರ್ಮಾಪಕ ಇನ್ನೂ ಹೆಚ್ಚಿನ ಹೆಚ್ಚಿನ ವೆಚ್ಚದಲ್ಲಿ ಚಿತ್ರನ ನಿರ್ಮಾಣ ಮಾಡೋದಕ್ಕೆ ರೆಡಿ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ನನಗೂ ಇನ್ನೊಂದು ಗೊತ್ತಾಗಿರೋದು, ಒಬ್ಬ ಕಲಾವಿದನಾಗಿ ಅವನು ಕೂಡ ದರ್ಶನ್ ಸುಮಾರು 2.5 ವರ್ಷ ಇನ್ವೆಸ್ಟ್ ಮಾಡಿ ಅಂತ ಇದಕ್ಕೆ ಅವ್ನ ಟೈಮ್. ಓಕೆ, ಸೊ ಆ ಹಾರ್ಡ್ ವರ್ಕಿಗೆ ಏನಿದೆ ಇಟ್ ಡಿಸರ್ವ್ಸ್ ಲಿಟಲ್ ಬಿಟ್ ಆಫ್ ಅಪ್ರಿಸಿಯೇಷನ್ ಆ್ಯಂಡ್ ಎವ್ರಿಥಿಂಗ್ ಫ್ರಮ್ ಪಬ್ಲಿಕ್, ನಾಟ್ ಜಸ್ಟ್ ದಿ ಸಿನಿಮಾ ಫ್ರಟರ್ನಿಟಿ ಆಫ್ ದ ಮೀಡಿಯಾ. ಸೊ ಆ ಜನಗಳಿಂದ ಬರಬೇಕು ಇವಾಗ. ಬಾನಲ್ಲಿ ಕಾರ್ಮೋಡ ಕವಿದು ಎಡಬಿಡದೆ ಮಳೆ ಸುರಿಯುತ್ತಿದ್ದರು. ಯಾವುದನ್ನು ಲೆಕ್ಕಿಸದೆ ಸ್ವಾಭಿಮಾನಿ ಕನ್ನಡಿಗರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ದರ್ಶನಕ್ಕಾಗಿ ಚಿತ್ರಮಂದಿರಗಳ ಆವರಣಗಳಲ್ಲಿ ಕಿಕ್ಕಿರಿದು ತುಂಬಿದ್ದರೆ, ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಅಭಿನಯಿಸಿದ್ದ ದರ್ಶನ್ ಅಭಿಮಾನಿಗಳಿಗಂತೂ ಕ್ರಾಂತಿವೀರ ಬಿಡುಗಡೆಯಾದ ಎಲ್ಲ ಚಿತ್ರಮಂದಿರಗಳಲ್ಲಿಯೂ ಅದ್ಧೂರಿ ಹಬ್ಬವನ್ನೇ ಆಚರಿಸಿದರು. ಅಭಿಮಾನಿಗಳ ಪ್ರೀತಿ, ಅಭಿಮಾನಿಗಳ ಆಸೆ, ಅವ್ರು ಅಂದ್ಕೊಂಡ ನಿರೀಕ್ಷೆ ಸುಳ್ಳಾಗಿಲ್ಲ. ಯಾಕೆಂತಂದರೆ ಅವ್ರು ತೋರಿಸಿದ ಪ್ರೀತಿ ಅನ್ನೋದಕ್ಕೆ ಚಿತ್ರ ಓಪನಿಂಗಿಗೆ ಇದು 1 ನವೆಂಬರ್ ರಾಜ್ಯೋತ್ಸವ ದಿನ, ಹಿಂದಿನ ದಿವಸ ಕಂಟಿನ್ಯೂಸ್ ಆಗಿ 3 ದಿವಸನೂ ಮಳೆ ಇತ್ತು. ಆ ಮಳೆ ಭಾಳ ವರ್ಷಗಳಾಗಿತ್ತು ಬೆಂಗಳೂರಲ್ಲಿ, ಜಿಟಿ 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 ಮಳೆ, ಅದು ಜೋರಾದ ಮಳೆ. ಆ ಮಳೆಯಲ್ಲಿ ಆ ಜನಗಳಿದ್ದರಲ್ಲ ಮಳೆಯಲ್ಲಿ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗೋಯಿತು. ಆ ರೋಡಲ್ಲಿ ಬ್ಲಾಕ್ ಆಗಿ ಪಾಪ ಲಾಠಿ ಚಾರ್ಜ್ ಮಾಡಿದ್ರು ಜನ, ಅದಕ್ಕೆ ನಮ್ಮ ಇದೇ ಬೇಜಾರಾಗುತ್ತೆ. ಅಂದರೆ ಅಂಥ ಮಳೆಯಲ್ಲೂ ನಮ್ಮ ಮೇಲೆ ಅಂಥ ಈ ಚಿತ್ರಕ್ಕೆ ನಮ್ಮ ಮೇಲೆ ದರ್ಶನ್ ಅವ್ರ ಮೇಲೆ ಅಭಿಮಾನವನ್ನು ತೋರಿಸಿರೋದು, ನಿಮಗೆ ಇಂಥ ಅಭೂತಪೂರ್ವವಾದ ಸ್ವಾಗತವನ್ನು ನೀಡಿದ್ದಾರೆ ಅನ್ನೋದಕ್ಕೆ ಜನನೇ ಸಾಕ್ಷಿ. ಬಯಲು ಸೀಮೆ ಕಂಡು ರಕ್ಕಸರ ಅಟ್ಟಹಾಸ ಕಂಡು ಹಿಡಿದು ನಿಂತನ ಬಯಲು ಸೀಮೆ ಕಂಡು ದೇಶ ಸೇವೆಯೇ ಈಶ ಸೇವೆಯೂ ಕಾದಾಡಿ ದೇಹ ಅಳಿದರೂ ದೇಶ ಉಳಿಯಲಿ ಹೋರಾಡಿ ತಿಂಡಿಮ ಮೊಳಗಿಸಿ ಗುರಿಯನ್ನು ಗುರುತಿಸಿ ಮೊಳಗಿಸಿ
ಸಾಧಿಸಿ ಗುರಿಯನ್ನು ಗುರುತಿಸಿ ಸಾಗಿದೆ ಸಂಗ್ರಾಮ. ಅಷ್ಟರಲ್ಲಿ ಕ್ರಾಂತಿವೀರನ ಮೊಟ್ಟ ಮೊದಲ ಪ್ರದರ್ಶನವನ್ನು ಮುಗಿಸಿಕೊಂಡು ಚಿತ್ರಮಂದಿರದಿಂದ ಹೊರಬಂದ ಪ್ರೇಕ್ಷಕ, ಚಿತ್ರತಂಡ ಹಾಗೂ ಕಾದು ನಿಂತ ಮಾಧ್ಯಮದೆದುರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಜೈ ಅಂದುಬಿಟ್ಟ. ಹಾಗೆಯೇ ಏರ್ಪಡಿಸಿದ್ದ ಕ್ರಾಂತಿವೀರನ ಪ್ರೀಮಿಯರ್ ಶೋ ನೋಡಲು ಆಗಮಿಸಿದ್ದ ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು ಸಹ ತೆರೆಯ ಮೇಲೆ ಸಂಗೊಳ್ಳಿ ರಾಯಣ್ಣನ ಪರಾಕ್ರಮವನ್ನು ಕಂಡು ಕೊಂಡಾಡಿದರು. ಹೆಜ್ಜೆಯ ನಾದ ಹೆಜ್ಜೆಯ ವೇದ ಪ್ರಣಯಕ್ಕೆ ನಾಂದಿ ಪಲುಕಿದೆ. ಮಂಜುಳ ಬಾರಿಯ ಚಿಲುಮೆಯು ಚಿನ್ನಿ ಜಗದು ಸೊಗಸಾಗಿ ಬೆರೆದು ಬಾಳೋಣ. ಮಾನ ನಿನ್ನಂತ ಕಜ್ಜಿ ನಾಯ್ಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ
ನೀನ ಜೀವ ಭಯ ತೋರಿಸ್ತಿ. ಬದುಕು ಆಸೆ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸೆ. ಅಪರೂಪದ ಚಿತ್ರ. ಯಾಕೆ ಅಪರೂಪದ ಚಿತ್ರ ಅಂದರೆ, ಈಗಿನ ಅನೇಕ ಮಕ್ಕಳಿಗೆ ಯಾಕೆ ಯುವಕರಿಗೆ ಕೂಡ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಪರಿಚಯನೇ ಇಲ್ಲ. ಆಗ ನಡೆದ ಹೋರಾಟ, ಅವರ ತ್ಯಾಗ, ಬಲಿದಾನದ ಎಚ್ಚರವೇ ನಮಗಿಲ್ಲ. ಬಹುಶಃ ನಾವು ಸ್ವಾತಂತ್ರ್ಯದ ಅತ್ಯಂತ ದುರುಪಯೋಗ ಮಾಡೋ ದಿನಗಳಲ್ಲಿದ್ದೀವಿ. ಈ ದಿನಗಳಲ್ಲಿ ಅಂಥ ಒಂದು ಚರಿತ್ರೆಯನ್ನು ನೆನಪಿಸುವಂಥ ಒಂದು ದೊಡ್ಡ ಚಿತ್ರ ಇದು, ಬಹಳ ದೊಡ್ಡ ಚಿತ್ರ. ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ವೆರಿ ವೆರಿ ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸು, ಡೈರೆಕ್ಷನ್ ನಾಗಣ್ಣ ಅವ್ರದ್ದು, ದರ್ಶನ್ ಅವರ ಅಭಿನಯ, ಡೈಲಾಗ್ ಡೆಲಿವರಿ, ಅಷ್ಟು ಉದ್ದ ಡೈಲಾಗ್ಸು ನೋಡೋಕೆ ತುಂಬ ಅದ್ಭುತವಾಗಿ, ತುಂಬ ಸುಂದರವಾಗಿ ಕಾಣಿಸ್ತಾರೆ. ತುಂಬ ಖುಷಿಯಾಗಿ ಭಾಳ ದಿನಗಳ ನಂತರ ಈ ಸಿನಿಮಾ ನೋಡಿದೆ ನಾನು. ಕನ್ನಡಕ್ಕೆ ನಿಜವಾಗಲೂ ಒಂದು ಅದ್ಧೂರಿಯಾದಂಥ ಒಂದು ಚಿತ್ರರತ್ನ ಅಂತಲೇ ಹೇಳಬೇಕು. ಈ ಚಿತ್ರ ಪ್ರತಿಯೊಬ್ಬರು ನೋಡಲೇಬೇಕಂತ ಚಿತ್ರ ಇದು. ನಾನೊಬ್ಬ ಡೈರೆಕ್ಟ್ರಾಗಿ, ನಮ್ಮ ಟೆಕ್ನಿಷಿಯನ್ ಆಗಿ ಅಷ್ಟು ಎಂಜಾಯ್ ಮಾಡಿದೆ ಈ ಸಿನಿಮಾನ. ಯಾಕಂದರೆ ನಾವು ಡೈರೆಕ್ಟ್ರಾಗಿ ಯಾವಾಗಲೂ ಕೂಡ ಸ್ವಲ್ಪ ಅಲ್ಲಿದ ಇಲ್ಲಿದ ಅಂತ ಯೋಚನೆ ಬರುತ್ತೆ. ಈ ಸಿನಿಮಾ ಏನು ಅನ್ನಿಸ್ಲೇ ಇಲ್ಲ, ಹಂಗೆ ಎಳ್ಕೊಂಡು ಹೋಗ್ತಾ ಇದೆ ಸಿನಿಮಾ, ಅಷ್ಟು ಚೆನ್ನಾಗಿದೆ. ತುಂಬ ಖುಷಿ ಅನ್ನಿಸ್ತು. ವಂಡರ್ಫುಲ್ ಪಿಕ್ಚರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾನು ರಾಜ್ಕುಮಾರ್ ಅಭಿಮಾನಿಯಾಗಿ ಅವರ ಎಲ್ಲ ಪೌರಾಣಿಕ ಚಿತ್ರಗಳನ್ನ ನಾನು ನೋಡ್ಕೊಂಡು ಬಂದಿದ್ದೆ. ಇವತ್ತು ತುಂಬ ಗಟ್ಟಿಯಾದ ನಿರೂಪಣೆ ಮತ್ತು ಯಥೇಚ್ಛವಾದಂಥ ಖರ್ಚು ಮಹನೀಯರು ಮಾಡಿದ್ದಾರೆ. ಇದೆಲ್ಲವೂ ಯಾರಿಗೆ ಅಂದರೆ ಕನ್ನಡಿಗರಿಗೆ ಕೊಡೆ. ಸೊ ವಂಡರ್ಫುಲ್ ಪಿಕ್ಚರ್, ಪ್ರತಿಯೊಬ್ಬ ಕನ್ನಡಿಗರು ನೋಡಿ. ಈ ಚಿತ್ರ ತೋರಿಸೋದ್ರ ಮೂಲಕ ದೇಶದ ಅಭಿಮಾನವನ್ನು, ಸ್ವಾಭಿಮಾನವನ್ನು ಅವರ ಎದೆಯಲ್ಲಿ ಮೂಡಿಸಬೇಕಾಗಿದೆ. ಅದಕ್ಕಾಗಿ ನನ್ನ ಕರ್ನಾಟಕದ ಕನ್ನಡಿಗರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನಿಮ್ಮ ಮನೆ ಮಕ್ಕಳಿಗೆಲ್ಲ ಈ ಚಿತ್ರ ತೋರಿಸೋದ್ರ ಮೂಲಕ ಹಿಂದಿನ ಸ್ವಾತಂತ್ರ್ಯವನ್ನು ಹೇಗೆ ಗಳಿಸ್ಕೊಟ್ರು ಅನ್ನೋದನ್ನು ಅವರಲ್ಲಿ ತುಂಬಬೇಕಾಗಿದೆ. ಆ ದೇಶಪ್ರೇಮ, ಆ ನಾಡಪ್ರೇಮವನ್ನು, ಆ ಕೆಲಸವನ್ನು ದಯಮಾಡಿ ಕರ್ನಾಟಕದ ಕನ್ನಡಿಗರು ನೀವೆಲ್ಲ ಒಂದು ಸಾರಿ ಚಿತ್ರವನ್ನು ನೋಡಿ ಹರಸಿ ಹಾರೈಸಿ. ಇಂತಹ ಚಿತ್ರ ಎಲ್ಲೋ ಒಂದು ಮಯೂರ ಬಂತು, ಇನ್ನೊಂದು ಬಬ್ರುವಾನ ಬಂತು, ಅದಾದಮೇಲೆ ಇಂಥ ಒಂದು ಚಿತ್ರ ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಕನ್ನಡಿಗರಲ್ಲೂ ನನ್ನ ಮನವಿ, ಎಲ್ಲ ಮಕ್ಕಳನ್ನ ಕರ್ಕೊಂಡೋಗಿ ಈ ಚಿತ್ರನ ತೋರಿಸ್ತೀನಿ. ತಲಿ ಭಾಗದ ಮೇಲೆ ಇನ್ನೇನೈತಿ, ನಮ್ಮ ಚಿಕ್ಕದೋರಿಗಳನ್ನ ಬಿಟ್ಬಿಡು, ಇಲ್ಲ ಅಂದ್ರ ಇಲ್ಲೇ ರಣರಂಗ ಆಗೋಗ್ತೈತಿ. ಡ್ರಾಪ್ ದಿ ವೆಪನ್ಸ್. ನಿಮ್ದು ಗುಂಡಿನ ಧೈರ್ಯ, ನಮ್ದು ಎದೆ ಗುಂಡಿಗೆ ಧೈರ್ಯ. ನಿಸ್ಬತ್, ಜೀವಕ್ಕೆದ್ರವನು ಬಂಡಾಯ ಮಾಡಲ್ಲ, ಬಂಡಾಯ ಮಾಡೋನು ಬಂದೂಕು ಕೆದ್ರಲ್ಲ. ನಿಜವಾಗ್ಲೂ ಕನ್ನಡದಲ್ಲಿ ಇಷ್ಟೊಂದು ಶ್ರೀಮಂತವಾದ ಚಿತ್ರ ಬಂದಿದೆ ಅನ್ನೋದೇ ನಮ್ಗೆಲ್ರಿಗೂ ಸಂತೋಷ ಕೊಡುವಂಥ ಚಿತ್ರ. ದರ್ಶನ್ ಬಹಳ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ರಾಯಣನ ಬಗ್ಗೆ ನಾವು ಇತಿಹಾಸ ಓದಿದ್ವಿ, ಕೇಳಿದ್ವಿ, ಆದರೆ ನೋಡೋ ಅಂಥ ಸೌಭಾಗ್ಯ ಸಿಕ್ಕಿದ್ದು ಬಹುಶಃ ದರ್ಶನ್ಗೂ ಇದು ಅದೃಷ್ಟ ಅನಿಸುತ್ತೆ, ನಮಗೂ ಕೂಡ ಇದು ಸೌಭಾಗ್ಯ ಅನಿಸುತ್ತೆ. ರಾಯಣ್ಣ ಹಿಡಿದು ಎಲ್ಲ ಆರ್ಟಿಸ್ಟ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಹೈಲೈಟ್ ಆಫ್ ದ ಸಿನಿಮಾ ಅಂದರೆ ದರ್ಶನ್ ಅಣ್ಣನ ಪರ್ಫಾರ್ಮೆನ್ಸ್, ಅವರ ಆ್ಯಕ್ಷನ್ನು ಮತ್ತು ಉಮಾಶ್ರೀ ಅವರ ಪರ್ಫಾರ್ಮೆನ್ಸು. ಆ್ಯಕ್ಚುಲಿ ನಾವು ನಟರೆ, ನಾವು ಸಿನಿಮಾ ನೋಡಬೇಕಾದ್ರೆ ಯೂಶ್ವಲಾಗಿ ನಾವು ನಟರೆ, ಸೊ ನಾವೇನು ಭಾವನೆಗಳನ್ನ ವ್ಯಕ್ತಪಡಿಸ್ತೀವಿ ಸ್ಕ್ರೀನಲ್ಲಿ, ಸೊ ಅದೇ ಭಾವನೆಗಳನ್ನ ನಾವು ನೋಡಿದಾಗ ನಮ್ಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಬಟ್ ಈ ಸಿನಿಮಾಲಿ ನಾನೊಬ್ಬ ನಟ ಆಗಿ ಅಲ್ಲಿ ನಟನೆ ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ನನ್ನ ಕಣ್ಣಲ್ಲೂ ನೀರು ಬಂತು. ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಧೈರ್ಯ ಬೇಕು ಇಂಥ ಒಂದು ಸಿನಿಮಾ ಮಾಡೋದಕ್ಕೆ. ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಮಾತು ಬರ್ತಿಲ್ಲ ಸರ್, ಯಾಕಂದರೆ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಮೊದಲನೇದಾಗಿ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು. ಇದರಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಆಮೇಲೆ ಸಿನಿಮಾ ಸಂಗೊಳ್ಳಿ ರಾಯಣ್ಣ, ನಮ್ಮ ದರ್ಶನ್ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ.
ಅದನ್ನು ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ನಮ್ಮ ನಾಗಣ್ಣ ಅಂಕಲ ಮೇಲೆ. ಬಹಳ ಧೈರ್ಯದಿಂದ ಬಹಳನೇ ಗುಂಡಿಗೆ ಅಂತಲೇ ಈ ಸಿನಿಮಾ ಮಾಡಿ ಒಟ್ಟಾರೆ ಒಂದು ನಮ್ಮ ಮನಸ್ಸಿಗೆ ಹಿಡಿಸುವಂಥ ಒಂದು ಒಳ್ಳೆ ಸಿನಿಮಾ, ನಮ್ಮೆಲ್ಲರೂ ಒಂದೊಂದು ಸಲ ಎಚ್ಚರ ಮಾಡುವಂಥ ಒಂದು ಒಳ್ಳೆ ಸಿನಿಮಾ ನೀಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ನನ್ನ ಶುಭಾಶಯಗಳು. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಅಡಿಯಾಡು ನಾವಲ್ಲ ಹುಚ್ಚೆದ್ದ ಹುಲಿಗಳೇ, ಪರ ಹಂಗೂ ಬೇಕಿಲ್ಲ ಎಚ್ಚೆದ್ದು ನಿಂತರೆ. ಜೀವನವೇ ಹೋರಾಟ, ಹುಟ್ಟು ಸಾವು ಚಲ್ಲಾಟ, ಸ್ವಾತಂತ್ರ್ಯ ನವನೀತ ಬಿಟ್ಟ ಬದುಕು ಜಂಜಾಟ. ಏನ್ ಹೇಳೋಕ್ ಗೊತ್ತಿಲ್ಲ, ಕಣ್ಣಲ್ಲಿ ಹಾಗೆ ನೀರು ಇಳಿದೋಗುತ್ತೆ. ದರ್ಶನ್ ಸೂಪರ್ಬ್ ಆಗಿ ಮಾಡಿದ್ದಾರೆ, ಪ್ರತಿಯೊಂದು ಕಲಾವಿದರು ಅಷ್ಟೇ. ಆ್ಯಂಡ್ ರಿಯಲ್ ಹೀರೋ ಅಂತ ಹೇಳಿದ್ರೆ ಅಪ್ಪುಗೋಳ್ ಪ್ರೊಡ್ಯೂಸರು ನಾಗಣ್ಣ, ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಬಹಳ ದಿವಸದ ನಂತರ ಇಂಥ ಒಳ್ಳೆ ಸಿನಿಮಾ ನೋಡಿದ್ದೀವಿ. ಆ್ಯಂಡ್ ದರ್ಶನ್ ಅಂತೂ ಎಕ್ಸ್ಟ್ರಾಡ್ನರಿ. ಈ ವರ್ಷದ ಎಲ್ಲ ಅವಾರ್ಡ್ಸು ಅವ್ರಿಗೆ ಬರಬೇಕು. ಆ್ಯಂಡ್ ಪ್ರತಿಯೊಬ್ಬರು ಕನ್ನಡಿಗರು ಈ ಚಿತ್ರವನ್ನು ನೋಡಬೇಕು. ಥ್ಯಾಂಕ್ ಯು. ನಾನು ಐ ತಿಂಕ್ ದ ಲಾಸ್ಟ್ ಪರ್ಸನ್ ಟು ಸೇ, ಆಲ್ರೆಡಿ ಜನ ಎಲ್ಲ ತುಂಬ ಮೆಚ್ಚಿದ್ದಾರೆ ಪಿಕ್ಚರ್ ನೋಡಿ. ಆ್ಯಂಡ್ ಇಟ್ಸ್ ಗೋಯಿಂಗ್ ಗ್ರೇಟ್ ಸಕ್ಸಸ್. ಅದಕ್ಕೆ ಕಾರಣ ಏನಂದರೆ ಇಂಥ ಒಂದು ರಿಯಾಲಿಟಿ ಒಂದು ಸಬ್ಜೆಕ್ಟು, ಆಮೇಲೆ ಇಂಥ ಒಂದು ಲೈಫ್ ಈ ಥರ ಒಂದು ಗ್ರ್ಯಾಂಡರ್ ಮೇಕಿಂಗ್. ಸೊ ನನಗಂತೂ ನಿಜವಾಗ್ಲು ತುಂಬ ಖುಷಿ ಆಗ್ತದೆ ಇಂಥ ಒಂದು ಆಫ್ಟರ್ ತುಂಬ ವರ್ಷಗಳ ನಂತರ ನಾನು ಇಂಥ ಒಂದು ಪಿಕ್ಚರ್ ನೋಡ್ತೇನೆ. ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯ್ಡ್. ಆ್ಯಂಡ್ ದರ್ಶನ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಇನ್ನೊಂದು ಮಾತಿಲ್ಲ. ಆ್ಯಂಡ್ ಉಮಾಶ್ರೀ ಅವರಾಗಲಿ, ಜಯಪ್ರದಾ ಅವರೇ, ಹ್ಯಾಟ್ಸ್ ಆಫ್. ಎಕ್ಸ್ಟ್ರಾಡಿನರಿ, ಒಂದು ಕಮರ್ಷಿಯಲ್ ಪಿಕ್ಚರ್ ಥರ ಫೈಟ್ಸ್ಗಳು ತೆಗೆದಿದ್ದಾರೆ. ನೀವು ನೋಡ್ಬೇಕು ಥಿಯೇಟ್ರಲ್ಲಿ. ರವಿ ವರ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಏನೋ ಅದು ಅದೇನು ಹೇಳೋಕ್ಕೆ ಸಾಧ್ಯ ಇಲ್ಲ. ಮೈಲಿಗಲ್ಲಿ ನಿಜವಾಗ ತುಂಬ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ನಾನು ಮತ್ತೆ ಇದನ್ನು ಇವ್ರನ್ನ ಇಟ್ಕೊಂಡು ಹೇಳಬೇಕು ಅಂತ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಜಸ್ಟ್ ನೋಡಿ, ಎಂಜಾಯ್ ಮಾಡಿ ಪಿಕ್ಚರ್. ಒಂದೆರಡು ಮಾತು ಸರ್, ಹಂಗೆ ಏನು ಹೇಳೋದೇನಿದೆ ಸರ್ ಹೇಳಿ. ನಿಜವಾಗ ಸರ್ ಇದಕ್ಕಿಂತ ಖುಷಿ, ಇದಕ್ಕಿಂತ ಖುಷಿ ಇನ್ನೇನಿಲ್ಲ. ಬಟ್ ಎಂಟರ್ ಟೀಮ್, ನಮ್ಮ ಸ್ಟಂಟ್ ಟೀಮ್ ಆಗಿರ್ಬೋದು, ಆಮೇಲೆ ದರ್ಶನ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಬಾಯ್ ಆಗಿರ್ಬೋದು, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಅದು ಪ್ರತಿಫಲ ಸಿಗ್ತಾ ಇದೆ, ಅದೇ ಸಂತೋಷ ಅಷ್ಟೇ. ಹಳ್ಳಿ ಜನ ಚಕ್ಕಡಿ ಗಾಡಿ ಹಿಡ್ಕೊಂಡು ಟ್ರ್ಯಾಕ್ಟರಿಂದ ಬಂದು ಸಿನಿಮಾ ನೋಡ್ತಿದ್ರು. ಅದು 25-30% ಅದು ಕಮ್ಮಿ ಆಗಿತ್ತು. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ತಮ್ಮ ಕೆಲಸಕಾರನ್ನು ಬಿಟ್ಟು ಆ ದಿನ ಹಾಲಿಡೇ ಮಾಡಿಕೊಂಡು ನಂಬರ್ ಹಚ್ಚಿ ಟಿಕೆಟ್ ತೊಗೊಂಡು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ನಿಜವಾಗ್ಲು ಖುಷಿ ಆಗ್ತದೆ. ಸಂಗೊಳ್ಳಿ ರಾಯಣ್ಣ ನಿಜವಾಗ್ಲೂ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ನೆನಪಲ್ಲಿ ಉಳಿಯುವಂಥ ಸಿನಿಮಾ, ಒಂದು ಇತಿಹಾಸ ಆಗುವಂಥ ಸಿನಿಮಾ. ಯಾಕೆಂತಂದರೆ ರಾಯಣ್ಣನ ಪಾತ್ರದಲ್ಲಿ ಮಾಡಿರುವಂಥ ದರ್ಶನ್ ಸರ್ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ನಿಜವಾಗ್ಲೂ ರಾಯಣ್ಣ ಹೆಂಗಿದ್ದ, ಯಾವ ಥರ ಇದ್ದ ಅಂತಂದ್ಬಿಟ್ಟು ನಿಜವಾಗ್ಲೂ ನಾವು ನೋಡಿಲ್ಲ. ಖಂಡಿತವಾಗ್ಲೂ ಇವತ್ತು ನಮ್ಮ ಕಣ್ಣು ಕಾಣ್ತಿರೋ ಸಂಗೊಳ್ಳಿ ರಾಯಣ್ಣ ದರ್ಶನ್ ಸರ್ ನಿಜವಾಗ್ಲೂ ಅವ್ರಿಗೆ ಆ ಕ್ಯಾರೆಕ್ಟ್ರು ಮಾಡಿರೋ ದರ್ಶನ್ ಸರ್ಗೆ ಮತ್ತು ಆ ಸಿನಿಮಾನ ನಿರ್ಮಾಣ ಮಾಡಿರುವಂಥ ಆನಂದ್ ಸರ್ ಅಪ್ಪುಗೋಳ ಅಂತಂದ್ಬಿಟ್ಟು ಅವರು ನಿಜವಾಗ್ಲೂ ಆಟ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ. ಇಂಥ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಮತ್ತೆ ಮತ್ತೆ ಆಗ್ತಾ ಇರಲಿ ಅನ್ನೋ ಒಂದು ಇದನ್ನು ವ್ಯಕ್ತಪಡಿಸ್ತಾ ನಿಜವಾಗ್ಲೂ ತುಂಬ ಖುಷಿಯಾಗಿದೆ. ತುಂಬ ಒಳ್ಳೆ ಸಿನಿಮಾ. ಇಡೀ ಕರ್ನಾಟಕದ ಎಲ್ಲ ಜನನೂ ಎಲ್ಲ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಬಂದು ನೋಡುವಂಥ ಸಿನಿಮಾ. ಯಾಕೆಂತಂದರೆ ದೇಶ ಪ್ರೇಮನ ಸಾರುವಂಥ ಒಂದು ಸಿನಿಮಾ. ಎಲ್ಲರೂ ಬನ್ನಿ, ಹರಿಸಿ, ಹಾರೈಸಿ. ಥ್ಯಾಂಕ್ ಯು. ಚಾಲೆಂಜ್ ಬಂತು. ನಾನು ಅಂದ್ಕೊಂಡಿದ್ದೆ ದರ್ಶನ್ ಕೆರೆಯಲ್ಲಿ ಲ್ಯಾಂಡ್ ಮಾರ್ಕ್ ಆಗೋಂಥ ಸಿನಿಮಾ ನಾನು ಮಾಡಬೇಕಿತ್ತು ಅಂತ. ಬೈ ಚಾನ್ಸ್ ತಿರ್ಗಾ ಇನ್ನೊಂದು ಎಫರ್ಟ್ಸ್ ಹಾಕಬೇಕು. ಸಾರಥಿ ವೈಪೌಟ್ ಆಗೋಗಿದೆ, ಈಗ ಸಂಗೊಳ್ಳಿ ರಾಯಣ್ಣ ಕ್ರಿಯೇಟ್ ಮಾಡಿದೆ. ಸೊ ಇದಕ್ಕಿಂತ ಒಂದು ದೊಡ್ಡ ಮಾರ್ಕ್ ಕೊಡೋಂಥ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಪಾಸಿಟಿವ್ ಚಾಲೆಂಜ್ ಆಗಿ ತೊಗೊಂಡು ಮಾಡಬೇಕು ಅಂತ ಅನಿಸ್ತಾ ಇದೆ. ಕಣ್ಣೀರು ಮೂಲಕ ಹಂಚ್ಕೋಬೇಕು ಅನ್ಸ್ತಾರೆ ಅಷ್ಟೇ, ಬೇರೆ ಇನ್ನೇನು ಹೇಳೋಕ್ಕಾಗ್ತಿಲ್ಲ ನಮಗೆ.
ಇಂಡಸ್ಟ್ರಿ ಜನ ಅಷ್ಟು ಜನ ಬಂದ್ಬಿಟ್ಟು ಕರೆದ ತಕ್ಷಣ ಬಂದು ನೋಡಿ ನಾವು ಸಂತೋಷ ವ್ಯಕ್ತಪಡಿಸಿ ಹೋಗಿರೋದು ಇದೆಯಲ್ವಾ, ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇದು ಈ ಚಿತ್ರವನ್ನು ಇಷ್ಟು ಜನ ಅಪ್ಕೊಂಡಿದ್ದಾರಲ್ವಾ, ಅದೇ ಒಂದು ಖುಷಿ ನಮಗೆ. ನಾನು ಕಂಡಂಥ ಕನಸು ಇನ್ನೊಂದ್ಸಾಗಿದೆ. ಐ ಆಮ್ ಹ್ಯಾಪಿ, ಎಕ್ಸ್ಟೌಂಡ್ ಹ್ಯಾಪಿ. ತುಂಬ ಚೆನ್ನಾಗಿ ಬಂದಿದೆ. 3 ದಿವಸದ ಕಲೆಕ್ಷನ್ 15 ಕ್ರೋರ್ ಫ್ರೆಸ್ 15 ಕ್ರೋರ್ ಬಂದಿದೆ. ಐ ಆಮ್ ಹ್ಯಾಪಿ, ತುಂಬ ಚೆನ್ನಾಗಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಜನ ಈ ಥರ ಶಿವ್ ಮಾಡ್ತಾರಂತ. ಕ್ರಾಂತಿವೀರ ತೆರೆ ಕಂಡ ಎಲ್ಲೆಡೆ ಮೊದಲ ಪ್ರದರ್ಶನ ಯಶಸ್ವಿಯಾದ ನಂತರ ಚಿತ್ರೀಕರಣದ ಸಮಯದಲ್ಲಿ ಅನುಭವಿಸಿದ ನೋವು ನಲಿವುಗಳನ್ನು ಹಂಚಿಕೊಳ್ಳಲು ಹಾಗೂ ಚಿತ್ರೀಕರಣಕ್ಕೆ ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಗಳನ್ನು ಹೇಳುವುದಕ್ಕಾಗಿಯೇ ವಿಜಯ ಯಾತ್ರೆ. ಜನಗಳು ಮೆಚ್ಚಿ ಆಶೀರ್ವದಿಸಿದ್ದಾರೆ. ಆಶೀರ್ವಾದ ಮಾಡಿರ್ತಕ್ಕಂಥ ಜನಗಳಿಗೆ ಒಂದು ಕೃತಜ್ಞತೆಯನ್ನು ಹೇಳಬೇಕು ಅಂತ ಹೋಗಿರ್ತಕ್ಕಂಥದ್ದು. ಸಂಗೊಳ್ಳಿ ರಾಯಣ್ಣನ ಪಾತ್ರದಾರೆ ದರ್ಶನ್ ಅವರು ಹಾಗೂ ಚಿತ್ರತಂಡ, ನಿರ್ಮಾಪಕ ಆನಂದ್ ಅಪ್ಗೌಡ್ ಅವರು ಎಲ್ಲರೂ ಸೇರಿ ನಾವು ಹೋಗ್ತಾ ಇರೋದು ಒಂದು ಕೃತಜ್ಞತಾ ಯಾತ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಇಲ್ಲಿಂದ ಶುರುವಾಯಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವಿಜಯ ಯಾತ್ರೆ. ಹಿಸ್ಟಾರಿಕಲ್ ಸಿನಿಮಾ ಆಗಿದೆ, ಇಷ್ಟೊಂದು ಇಷ್ಟಪಟ್ಟು ಇಷ್ಟೊಂದು ಪ್ರೋತ್ಸಾಹ ಕೊಡ್ತಾರೆ, ಬೆಂಬಲ ಕೊಡ್ತಾರೆ, ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ. ಸತತ 2 ವರ್ಷಗಳ ಕಾಲ ನಿರಂತರ ಚಿತ್ರೀಕರಣವೆಂಬ ಸಂಘರ್ಷದಲ್ಲಿ ತೊಡಗಿಸಿಕೊಂಡಿದ್ದ ಸಂಗೊಳ್ಳಿ ರಾಯಣ್ಣ ನವೆಂಬರ್ 1, 2012 ತೆರೆ ಕಂಡು ವಿಜಯ ಪತಾಕೆ ಹಾರಿಸಿದ. ಓ ಅಂದ ಕರುನಾಡಗಿರಿ ಸಂಬಂಧ ಚಂದಕೋ ಚಂದ ಮಲೆನಾಡಗಿರಿ ಸುಗಂಧ. ತನ್ನ ಅದ್ಧೂರಿ ವಿಜಯ ಯಾತ್ರೆಯನ್ನು ಪ್ರಾರಂಭಿಸಿ ಮೊದಲ ಹಂತದಲ್ಲಿ ತುಮಕೂರಿನೆಡೆಗೆ ಸಾಗಿದ ದೇವರ ಪೂಜಿಸೋ ಧನ್ಯ ಮಣ್ಣನ್ನು ಕಾಪಾಡೋ ಸೈನಿಕ ವೀರಪ್ಪ. ಮೊದಲ ಹಂತದಲ್ಲಿ ತುಮಕೂರಿನೆಡೆಗೆ ಸಾಗಿದ ದರ್ಶನ್ ಮತ್ತು ಚಿತ್ರತಂಡ ಮೊದಲು ಕಲಿಯುಗದ ಮಹಾದೈವಿ ಪುರುಷ ಸಿದ್ಧಗಂಗಾ ಮಠದ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ಛಲದಿಂದ ಗೆಲುವ ಪಡೆದು ಕುಣಿದಾಡೋ ನಾಡ ಹಬ್ಬ ಒಗ್ಗಟ್ಟೆ ಬಲವು. ನಂತರ ಚಿತ್ರಮಂದಿರದೆಡೆಗೆ ಸಾಗಿ ತಮ್ಮ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದ. ಮನುಷ್ಯರ ಸ್ನೇಹ ಮಧುರ ಸಾಗರ ನೇತಾರ ಕೂಡಿ
ದರ್ಶನ್ ಇಸ್ ದ ಎಕ್ಸ್ಟ್ರಾಡಿನರಿ, ಮತ್ತೆ ದರ್ಶನ್ ಸಂಗೊಳ್ಳಿನ ಹುಟ್ಟಿ ಬಂದಿದ್ದಾನೆ ಅಂತ ಆ ಥರ ಜನರು ಆಗ್ತಾ ಇದೆ, ಎಂಜಾಯ್ ಮಾಡ್ತಾಯಿದ್ರೆ ಎಂಟರ್ ಕರ್ನಾಟಕ ಎಲ್ಲ ಜನ ಶಿವ್ ಮಾಡಿ ಟಿಕೆಟ್ ಸಿಗ್ತಾ ಇದೆ, ಇಲ್ಲ ಹೌಸ್ಫುಲ್ ಆಗ್ತಾ ಇದೆ. ವೆರಿ ಗುಡ್. ತಮ್ಮ ನೆಚ್ಚಿನ ನಾಯಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನು ನೋಡಲು ಕಾತುರದಿಂದ ಕಾಯುತ್ತಿದ್ದ ಅಭಿಮಾನಿ ಕನ್ನಡಿಗರನ್ನ ಉದ್ದೇಶಿಸಿ ಮಾತನಾಡಿದ ದರ್ಶನ್ ನೆರೆದವರಿಗೆಲ್ಲ ಧನ್ಯವಾದಗಳನ್ನು ಹೇಳಿದ. ಕಮರ್ಷಿಯಲ್ ಸಿನಿಮಾ ಏನ್ ಪ್ರೀತಿ ತೋರಿಸಿದ್ರೆ ಇವತ್ತು ಐತಿಹಾಸಿಕ ಸಿನಿಮಾ ನೀವು ಕೊಟ್ಟಿರುವ ಪ್ರೀತಿ ಪ್ರೋತ್ಸಾಹ ನಿಜವಾಗ್ಲೂ ಸಮಯವನ್ನ ಇಡೀ ಚಿತ್ರತಂಡ ಎಲ್ಲರಿಗೂ ಚಿಕ್ಕಮಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಪ್ರೀತಿ ಪ್ರೋತ್ಸಾಹ ಸದಾ ಎಲ್ಲಾ ಜನ ಕುಟುಂಬದಲ್ಲಿ ಬೇಜಾರು ಮಾಡಲ್ಲ, ಹೊಂದಾಣಿಕೆ ಎಲ್ಲ ಬಿಟ್ಟು ಹಂಗೆ ಮುಂದೆ ಬರ್ತೀರಾತ್ರೆ. ಮಾನ ಅಭಿಮಾನ ನಿನ್ನಂತ ಕಚ್ಚಿನಾಗೆ ಗೊತ್ತೈತಿ. ಎಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಸರ್. ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಫಲವ ತೋರುವ ನಂತರ ರಾಯಣ್ಣನ ವಿಜಯ ಯಾತ್ರೆ ತುಮಕೂರಿನಿಂದ ಚಿತ್ರದುರ್ಗದೆಡೆಗೆ ಸಾಗಿತು. ಪುಣ್ಯಭೂಮಿ ಮಾನ ಪ್ರಾಣ ರಕ್ಷೆಗಾಗಿ ಶ್ರಮಿಸುವ ದೇಶಭಕ್ತಿ ಈಶಶಕ್ತಿ ಎಂದು ಸಾರಿ ಹೇಳುವ ಕಾಡ ಶತ್ರು ನಾಶಕ್ಕಾಗಿ ಸಂಘಟಿತರಾಗುವ ವೀರಭೂಮಿ ದೇಶ ಮೆಟ್ಟಿ ಮೆರೆಯುವ ವೀರ ಮಾತೆ ಆವೇಶ ಛಲವ ತೋರುವ ಇನ್ನು ಕ್ರಾಂತಿವೀರನ ವಿಜಯ ಯಾತ್ರೆ ಚಿತ್ರದುರ್ಗಕ್ಕೆ ಬರುತ್ತಿದೆ ಎಂಬ ಸುದ್ದಿ ತಿಳಿದ ಇಡೀ ಚಿತ್ರದುರ್ಗ ಜಿಲ್ಲೆಯ ಜನಸ್ತೋಮ ಚಿತ್ರದುರ್ಗ ನಗರವನ್ನೇ ಆಕ್ರಮಿಸಿಕೊಂಡು ನೆಚ್ಚಿನ ನಾಯಕ ದರ್ಶನ್ನನ್ನು ಕಂಡ ತಕ್ಷಣ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ತೋರಿಸುವ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಿಜವಾಗ್ಲೂ ಅನಂತ 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 ಧನ್ಯವಾದಂತೆ. ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ ಕರುನಾಡ ಸಿಂಹಗಳೇ ಕೆಚ್ಚೆದೆಯ ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ. ಮಳೆನಲ್ಲಿ ಈ ಥರ ಜನ ನಿಂತಿದ್ದು ನೋಡಿ ನಾನು 20 ವರ್ಷದ ಮೇಲೆ ಆಯ್ತು ನಾಗಣ್ಣ ಅಂತೇಳಿ ನೋಡಿರಿ. 90ಕ್ಕೂ ಹೆಚ್ಚು ಪೊಲೀಸ್ನವರಲ್ಲಿದ್ದಾರೆ ಪಾಪ, ಅವ್ರು ಕೆಲಸವನ್ನು ಮಾಡ್ತಿದ್ದಾರೆ, ಅವರು ಜನಗಳು ಇದು ಮಾಡ್ತಾರೆ ನಿಯಂತ್ರಣ ಮಾಡಲಿಕ್ಕೆ. ನೆಚ್ಚಿನ ನಾಯಕ ದರ್ಶನ್ರನ್ನು ಕಂಡ ತಕ್ಷಣ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟುವಂತಿತ್ತು. ಗೆಲುವ ಪಡೆದು ಮುಗಿದಾಡೋ ನಾಡ ಹಬ್ಬ, ಒಗ್ಗಟ್ಟೆ ಬಲವು ಎಂದು ನಲಿದಾಡೋ ದೇಶಿ ಹಬ್ಬ. ಸಡಗರ ಮಹಾಪೂರ ದಿನಕರ ಸೂತ್ರಧಾರ ಕಣಿಕರ ಬುಧನ ಪೂರ ಮನುಷ್ಯರ ಸ್ನೇಹ ಮಧುರ ಸಾಗರ ನಿತರ ಏನು ನಿಜವಾಗ್ಲೂ ಚಿರಋಣಿ ಆಗಿರ್ತೀವಿ. ಯಾಕಂದ್ರೆ ಒಂದು ಈ ಥರದೊಂದು ಸಿನಿಮಾಗೆ ಈ ಥರ ಒಂದು ರೆಸ್ಪಾಂಡ್ ಕೊಟ್ಟಿರೋದಕ್ಕೆ ನಾನು ಅಂದ್ಕೊಟ್ಟಿರಲಿಲ್ಲ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಒಂದು ಪೌರಾಣಿಕ ನಿಂಗೆ ತೊಗೊಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಸೊ ಸಿನಿಮಾ ಚೆನ್ನಾಗಿದ್ದರೆ ಅವ್ರು ಯಾವುದೇ ಥರ ಸಿನಿಮಾ ಆಗಲಿ ಅದು ಐತಿಹಾಸಿಕ ಆಗಿರ್ಬೋದು, ಪೌರಾಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಒಳ್ಳೆ ಸಿನಿಮಾಗೆ ಯಾವತ್ತೂ ಒಳ್ಳೆ ಪ್ರೇಕ್ಷಕ ಅದಕ್ಕೆ ಬೆಂಬಲ ಕೊಟ್ಟೆ ಕೊಡ್ತಾನೆ ಅನ್ನೋದಕ್ಕೆ ನಾವು ಒಂದು ಉದಾಹರಣೆ.
ತುಮಕೂರಿನ ಮೂಲಕ ಚಿತ್ರದುರ್ಗವನ್ನು ಹಾದು ಹರಿಹರವನ್ನು ತಲುಪಿ ಅಲ್ಲಿಂದ ಉತ್ತರ ಕರ್ನಾಟಕದ ಹೆಬ್ಬಾಗಿಲೆಂದೇ ಹೆಸರಾದ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಅನಂತರ ಹಾವೇರಿಗೂ ತಲುಪಿದರು. ನಂತರ ರಾಯಣ್ಣನ ವಿಜಯ ಯಾತ್ರೆ ಉತ್ತರ ಕರ್ನಾಟಕದ ಮುಖ್ಯ ಭೂಮಿ, ರಾಣಿ ಚೆನ್ನಮ್ಮನ ನೆಚ್ಚಿನ ನಾಡು, ರಾಯಣ್ಣನ ಕರ್ಮಭೂಮಿ ಕಿತ್ತೂರನ್ನು ತಲುಪಿದ ವಿಜಯ ಯಾತ್ರೆ ನಿಜಕ್ಕೂ ಸಾರ್ಥಕತೆಯನ್ನು ಕಂಡುಕೊಂಡಿತು. ಕಂಡು ಮೆಟ್ಟಿದ ನಾಡು ಇದು, ಕಂಡು ಗಲಿಗಡ ಬೀಡು. ಕಂಡು ಮೆಟ್ಟಿದ ನಾಡು ಇದು, ಕಂಡು ಗಲಿಗಡ ಬೀಡು. ಕಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನೊಂದು. ಕಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನೊಂದು. ಕಾಡು ಮೇಡನು ಮಲೆದು ಕಟ್ಟುಪಾಡನು ಮುರಿದು. ಕಾಡು ಮೇಡನು ಮಲೆದು ಕಟ್ಟುಪಾಡನು ಮುರಿದು. ಪಿರಂಗಿ ಬುಂಡರ ರುಂಡವ ಕಡಿಯಲು ಸರ್ವಧಾರಿ ಶಕ್ತಿಯಾಗಿ ನುಂಗಿದೆ ನೋಡು. ಕಂಡು ಮೆಟ್ಟಿದ ನಾಡು ಇದು, ಗಂಡು ಗಲಿಗಳ ಬೀಡು. ಕಂಡು ಮೆಟ್ಟಿದ ನಾಡು ಇದು, ಗಂಡು ಗಲಿಗಳ ಬೀಡು. ಕಸರ ಅಟ್ಟಹಾಸ ಕಂಡು ಹಿಡಿದು ನಿಂತನ ಬಯಲು ಸೀಮೆ ಕಂಡು. ಕಸರ ಅಟ್ಟಹಾಸ ಕಂಡು ಹಿಡಿದು ನಿಂತನ ಬಯಲು ಸೀಮೆ ಕಂಡು. ಮೊದಲನೇದಾಗಿ 2 ವರ್ಷದಿಂದ ಇದೇ ವೇದಿಕೆ ಮೇಲೆ ಸಂಗೊಳ್ಳಿ ರಾಯಣ್ಣ ಚಿತ್ರ ಮುಹೂರ್ತ ಮಾಡಿದ್ವಿ. ಇವರು ಆ ಸಿನಿಮಾದ 50 ದಿನ ಪೂರೈಸಿ ಅದರ ವಿಜಯಾತ್ರೆಯನ್ನು ಮಾಡಿದ್ದೀವಿ. ಅದಕ್ಕೆ ನಿಮ್ಮನೆ ಬಾಗಿ ಬಂದು ನಾವೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇರೋದು. ಈ ಸಿನಿಮಾ ಯಶಸ್ಸು ನಮ್ದಲ್ಲ, ಅದೆಲ್ಲ ನಿಮ್ದು. ನೀವು ಕೊಟ್ಟಿರೋಂಥ ವಿಷಯ ನಮಗೆ ನಿಜವಾಗ್ಲೂ ಹೇಳ್ತೀನಿ. ಅದಕ್ಕೋಸ್ಕರ ಒಂದು ಊರಿಗೆ ಹೋಗಿ, ಒಂದು ತಾಲೂಕು ಆಗ್ಬೋದು, ಊರಾಗ್ಬೋದು, ಎಲ್ಲಿಗಾದ್ರೂ ಅಲ್ಲೆಲ್ಲ ಹೋಗಿ ಎಲ್ರಿಗೂ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಬರ್ತಾ ಇದ್ದೀವಿ. ಸಿನಿಮಾ ನನ್ನನ್ನು ಇರೋಣ ಒಂದು ನಿಮಿಷ ಕಿರ್ಚಾಡೋಕ್ಕಿಂತ ಒಂದೆರಡು ಮಾತ್ರ ಮುಗಿಸ್ಬಿಡ್ತೀನಿ, ಜಾಸ್ತಿ ಇಲ್ಲ. ದರ್ಶನ್ನ ಬುಕ್ ಮಾಡಿದ್ದಿಂದ ಹಿಡಿದು ಇವತ್ತವರೆಗೂ ಆ ಮುಖದಲ್ಲಿ ನಗು ಹೋಗ್ಲಿಲ್ಲ. ಅದಕ್ಕೋಸ್ಕರ ವೈನ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ. ಎಲ್ಲರಿಗೂ ನಮಸ್ಕಾರ. 50 ಇಯರ್ ಸೆಲೆಬ್ರೇಷನ್ ಅಲ್ಲಿ ನೀವೆಲ್ಲರೂ ನಮ್ಮ ಆಶೀರ್ವಾದ ಮಾಡೋದಕ್ಕೂ ನೀವು ಬಂದ್ರು, ಅದಕ್ಕೆ ಧನ್ಯವಾದಗಳು. ರಾಣಿ ಕಿತ್ತೂರು ಚೆನ್ನಮ್ಮ ಆಶೀರ್ವಾದ ನನಗಿದೆ, ಅದಕ್ಕೆ ನಾನು ಅಂದ ಆ ಪಾತ್ರ ನನಗೆ ಸಿಕ್ಕದಂತ ನನಗೆ ಅದೃಷ್ಟ, ನಾನು ಸೌಭಾಗ್ಯಶಾಲಿ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೀರೋ ನಿಮ್ಮ ಹೀರೋ, ನಮ್ಮ ಎಲ್ಲರ ಹೀರೋ ದರ್ಶನ್. ದರ್ಶನ್ ನಾನು ಈ ಬಂಧನ ಫಿಲ್ಮ್ ಮಾಡ್ತಿದ್ದೀವಿ ಅದು ಹಿಟ್.
ಕರ್ನಾಟಕ ಮೇಲೆ ಸಂಗೊಳ್ಳಿ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ದರ್ಶನ್ ಅಂತ ನಾನು ಸೋಷಿಯಲ್ ಪಿಕ್ಚರ್ಸ್ ನಲ್ಲಿ ನಾನು ಅವ್ರ ಆಕ್ಟಿಂಗ್ ನೋಡ್ತೀನಿ. ಈ ದಿನ ನಾನು ದರ್ಶನ್ಗೆ ಸ್ಯಾಲ್ಯೂಟ್ ಮಾಡ್ತೀನಿ. ಹಿ ಈಸ್ ಬ್ರಿಲಿಯಂಟ್, ಸೂಪರ್ಬ್. ಇವತ್ತು ಇವತ್ತು 50 ಡೇಸ್ ಸೆಲೆಬ್ರೇಷನ್ ಆಗ್ತಾ ಇದೆ. ದರ್ಶನ್ ಡೈಲಾಗ್ ಹೇಳಿದ್ರು, ನಾನು 100 ಡೇಸ್ಗೆ ನಾನು ಹೇಳ್ತೀನಿ. ಜಿಲ್ಲೆಯ ನಂದಗಡದಲ್ಲಿರುವ ಸಂಗೊಳ್ಳಿ ರಾಯಣ್ಣನ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡಿದ ಚಿತ್ರತಂಡ ಕ್ರಾಂತಿವೀರನಿಗೆ ಗೌರವ ನಮನಗಳನ್ನು ಸಲ್ಲಿಸಿ ಪುನೀತವಾಯಿತು. ಚಿನ್ನದಂತ ಅರಮನೆ ಜ್ಯೋತಿ ಕನ್ನ ಕೊರೆದ ಮನೆಯಾಗೈತಿ, ನಿನ್ನದಂತ ನಿನಗೆ ನೈತಿ ನಿನ್ನ ತ್ಯಾಗ ನಲುಗೋಗೈತಿ. ವಿಧಿಯಾಟದಾಗ ಎದೆ ತುಂಬಿ ನಿಜಕ್ಕೂ ಈ ಭಾವನಾತ್ಮಕ ದೃಶ್ಯಗಳನ್ನು ಕಂಡರೆ ಕನ್ನಡ ತಾಯಿಯ ವೀರ ಪುತ್ರ ಸಂಗೊಳ್ಳಿ ರಾಯಣ್ಣ ಇನ್ನೂ ನಮ್ಮೊಂದಿಗೆ ಇದ್ದಾನೆ ಎಂಬ ಕಲ್ಪನೆ ನಮ್ಮಗಳ ಮನದಲ್ಲಿ ಮೂಡತೊಡಗುತ್ತದೆ. ಇಡೀ ಚಿತ್ರತಂಡದ ಸಮೇತ ದರ್ಶನ್ ತಲುಪಿದಾಗಲಂತೂ ಕರುನಾಡಿನ ಹೆಮ್ಮೆಯ ಹುಲಿ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಹಿರಿಹಿರಿ ಹಿಗ್ಗಿದರು. ಇವತ್ತು ಧಾರವಾಡ ಚಂದ, ಧಾರವಾಡ ಕೋಡ ಇನ್ನೂ ಚಂದ, ಧಾರವಾಡ ಮಂದಿ ಅದಕ್ಕಿಂತ ಚಂದ. ಇವತ್ತು ನಮ್ಮ ವಿಲನ್ ಕುಲಕರ್ಣಿ ಅವರ ಗೆಳೆಯರ ಬಳಗಾರ ತುಂಬಾ ಕೃತಜ್ಞತೆ ಸಲ್ಲಿಸ್ತೀವಿ. ಅವರ ಸ್ನೇಹಿತರು ಹೇಳಿದ್ರು, ಆ ಸ್ನೇಹ ಯಾವ ಥರ ಅಂತ ಹೇಳ್ಬಿಡ್ತೀನಿ ನಿಜವಾಗಿ. ಇಲ್ಲ, ಅವ್ರದ್ದು ರಾಜಕೀಯವಾಗಲಿ, ಇಲ್ಲ ನನ್ನ ಸಿನಿಮಾ ನಟನಾಗಿ, ಇಲ್ಲಿಂದ ಅಲ್ಲ, ಇಬ್ರು ಹಸು ಸಾಕೋರು, ಹಾಲು ಕರೆಯೋರು, ಸಗಣಿ ಹತ್ತೋರು, ಇದು ನಮ್ಮ ಸ್ನೇಹ. ಆಮೇಲೆ ಇನ್ನೊಂದು ವಿಷಯ, ಒಂದನೇದಾಗಿ ಜನಕ್ಕೆ ತುಂಬ ಖಂಡಿತ ಹೇಳ್ತೀನಿ ನಾನು, ಈಗ ಡಾಲ ಮುಗಿಸ್ಬಿಟ್ಟು ನಾನು ಮಾತನಾಡಲಿ. ಧಾರವಾಡ ಮಂದಿ ಮತ್ತೊಂದ್ಸಲಿ ಕೃತಜ್ಞತೆ ಸಲ್ಲಿಸೋದು ಏನಕ್ಕಂದ್ರೆ, ಸತತವಾಗಿ ಎಲ್ಲ ಕಡೆಗಿಂತ ಹೆಚ್ಚು ಶೇರ್ ಕೊಟ್ಟಿರ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಅಂದ್ರೆ ಧಾರವಾಡ ಕಡೆಗೆ ಬೆಂಗಳೂರಿಗೆ ಧಾರವಾಡ ಜನತೆಗೆ ಸೇರುತ್ತೆ ನಿಜವಾಗ್ ಅದು ಚಿರುಗುಣಿ ಅಂತೇಳಿ. ಯಾಕಂದ್ರೆ ಸಿನಿಮಾ ಗೆಲ್ಸಿರೋದು ನೀವು, ಅದಕ್ಕೆ ನಿಮ್ಮನೆ ಬಾಗಿಲಿಗೆ ಬಂದು ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದೀವಿ. ಸಿನಿಮಾ ಇವತ್ತು ಗೊತ್ತಿರೋ ಪ್ರೀತಿ ಪ್ರೋತ್ಸಾಹ ನಿಜವಾಗ್ಲು ಈ ಸಂಗೊಳ್ಳಿ ರಾಯಣ್ಣ ಚಿತ್ರತಂಡ ಇಲ್ಲ. ಯಾವಾಗ ನಾವು ಆಕ್ಚುಲಿ ರೆಸ್ಪಾನ್ಸು ಏನನ್ನಿಸ್ತು ಅನ್ನೋದಕ್ಕಿಂತ ನಾವು ಪ್ರಿವ್ಯೂ ಶೋ ನೋಡಿರ್ತೀವಿ, ನಮಗೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಇಲ್ಲಿ ಜನಕ್ಕೆ ಹಿಂಗೆ ಅನಿಸ್ಬೇಕು, ಇಲ್ಲಿ ಹಿಂಗೆ ಕಿರ್ಚಾಡಬೇಕು, ಇಲ್ಲಿ ಅವ್ರು ಕೂಗಾಡ್ತಾರೆ ಇಲ್ಲಿ. ಸೊ ನಾವು ಅದು ಕರೆಕ್ಷನ್ಗೆ ಅಂತಲೇ ನಾವು ಬರೋದು, ಅಂದರೆ ನಮ್ಮ ಜಡ್ಜ್ಮೆಂಟ್ ಅವ್ರ ಜಡ್ಜ್ಮೆಂಟ್ ಒಂದಿದೆಯಾ ಅಂತ. ಆ್ಯಕ್ಚುಲಿ ಕ್ಲೈಮ್ಯಾಕ್ಸಲ್ಲಿ ಇಲ್ಲ ನೋಡಿ ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ವಿ, ಖಂಡಿತ ಅದು ರಿಸಲ್ಟ್ ನಮಗೆ ಕೊಟ್ಟರು. ನಿಜಕ್ಕೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಈ ರೀತಿ ಅದ್ದೂರಿ ಅಬ್ಬರದ ಅಲೆ ಎಬ್ಬಿಸುತ್ತಾನೆಂಬ ಕಲ್ಪನೆ ಕನ್ನಡ ಚಿತ್ರರಂಗದ ಯಾರಲ್ಲಿಯೂ ಮೂಡಿರಲಿಕ್ಕಿಲ್ಲ. ಅಂದಗೋ ಅಂದ ಕರುನಾಡ ಸಿರಿ ಸಂಬಂಧ, ಚಂದಗೋ ಚಂದ ಮಲೆನಾಡ ಗಿರಿ ಸುಗಂಧ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯನ್ನು ತಲುಪಿದಾಗಲಂತೂ ಹುಬ್ಬಳ್ಳಿಯ ತುಂಬೆಲ್ಲ ಬರೀ ಕ್ರಾಂತಿವೀರನ ಅಬ್ಬರವೇ. ಅದಕ್ಕೋಸ್ಕರ
ಛಲದಿಂದ ಗೆಲುವ ಪಡೆದು ಕುಣಿದಾಡೋ ನಾಡ ಹಬ್ಬ ಒಗ್ಗಟ್ಟೆ ಬಲವು ಎಂದು ನಲಿದಾಡೋ ದೇಶಿ ಹಬ್ಬ ಸಡಗರ ಮಹಾಪೂರ ದಿನಕರ ಸೂತ್ರಧಾರ ಕನಿಕರ ಬುಧರ ಪೂರ ಅನುಚರ ಸ್ನೇಹ ಮಧುರ ಸಾಗರ ನೇತಾರ ಎಲ್ಲಿ ನೋಡಿದರು ಜನಸಾಗರವೇ ಅಬ್ಬಬ್ಬ ಅದೇನು ಅಭಿಮಾನ ಕಂಡು ಮೆಟ್ಟಿದ ನಾಡು ಇದು ಕಂಡು ಗಲಿಗಡ ಬೀಡು ಕಂಡು ಮೆಟ್ಟಿದ ನಾಡು ಇದು ಕಂಡು ಗಲಿಗಡ ಬೀಡು ಕಂಡು ಮಾಡದ ಕಂಡು ಬಂಡಾಯ ಬೆತ್ತಿದೆ ನುಂದು ಕಂಡು ಮಾಡದ ಕಂಡು ಬಂಡಾಯ ಬೆತ್ತಿದೆ ನುಂದು ಕಾಡು ಮೇಡನು ಮಲೆದು ಕಟ್ಟುಪಾಡನು ಮುರಿದು ಕಾಡು ಮೇಡನು ಮಲೆದು ಕಟ್ಟುಪಾಡನು ಮುರಿದು ಫಿರಂಗಿ ಗುಂಡರ ರೂಪವ ಕಡಿಗಲು ಸತ್ರಧಾರಿ ಸಂಗಿಯಾಗಿ ನುಂಗಿದೆ ನೋಡು ಎಲ್ಲಿ ಹೋದರೆ ಎಲ್ಲ ಥಿಯೇಟರ್ ಹತ್ರ ಎ ಸೆಂಟರ್ ಇರ್ಬೋದು ಬಿ ಇರ್ಬೋದು ಸಿ ಸೆಂಟರ್ ಇರ್ಬೋದು ಲಕ್ಷಾಂತರ ಜನ ಸೇರ್ತಾಯಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ಆ ಜನ ನಮ್ಗೆ ಗೆಲ್ಲಿಸಿದ್ದಾರೆ ಬೆನ್ನು ತಟ್ಟಿದ್ದಾರೆ ಮುಂದೊಂದು ದಿನ ಇದೇ ಥರ ಯಶಸ್ಸು ಕೊಡ್ತಾ ಇದ್ರೆ ಮತ್ತೆ ಐತಿಹಾಸಿಕ ಸಿನಿಮಾ ಒಳ್ಳೆ ಒಳ್ಳೆ ಸಿನಿಮಾ ಕೊಡ್ಬೇಕಂತ ಹೋಗಿದೆ ಎಲ್ಲೆಲ್ಲೂ ದರ್ಶನ್ ಹಾಗೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಚಿತ್ರತಂಡವನ್ನು ಅದ್ಧೂರಿಯಾಗಿಯೇ ಸ್ವಾಗತಿಸುತ್ತಿದ್ದರು ಕಲಿಗಳೇ ಈ ಭೂಮಿ ಸೀಮೆ ಎಂದೆಂದು ನಮ್ಮದೇ ಗುಲಾಮಗಿರಿ ಬದುಕಿಗೆ ತಿಲಾಂಜಲಿಯನಿಟ್ಟು ಸಲಾಮು ಬಯಸುವ ಕೆಂಪು ಕೋತಿಗಳ ನೆತ್ತರ ಕುಡಿಯುವ ಬಂಡೆ ಇದು ಒಂದೇನಾದ ಅಭಿಮಾನಿಗಳು ನಮ್ಗೆ ಕೊಟ್ಟರ ಭಿಕ್ಷೆ ಈ ಸಿನಿಮಾ ಮೇಲೆ ಆಮೇಲೆ ಒಬ್ಬ ನಿರ್ಮಾಪಕ ಯಾವತ್ತು ಒಂದು ಮಾತು ಹೇಳ್ತೀನಿ ಯಾವತ್ತೊಂದು ಸಿನಿಮಾ ಸೋಲು ಗೆಲುವಿಗೆ ಎರಡೇ ಕಾರಣ ಇರುತ್ತೆ ಯಾವತ್ತೊಬ್ಬ ನಿರ್ಮಾಪಕ ಒಂದು ಸಿನಿಮಾನ ತುಂಬ ಪ್ರೀತಿ ಕೊಟ್ಟು ಮಾಡ್ತಾನೆ ಅದ್ರ ಮೇಲೆ ಪ್ರೀತಿ ಇಡ್ತಾನೆ ಆತನಿಗೆ ಸಿನಿಮಾ ಯಾವತ್ತು ಕೈ ಬಿಡಲ್ಲ ಅಡಿಯಾಡು ನಾವಲ್ಲ ಹುಚ್ಚೆತ್ತ ಹುಲಿಗಳೇ ಪರ ಹಂಗು ಬೇಕಿಲ್ಲ ಗೆಜ್ಜೆದ್ದು ನಿಲ್ತವೆ ಜೀವನವೇ ಹೋರಾಟ ಹುಟ್ಟು ಸಾವು ಚೆಂದಾಟ ಸ್ವಾತಂತ್ರ ನವನೀತ ಬಿಟ್ಟ ಬದುಕು ಜಂಜಾಟ ಹುಟ್ಟಿನ ಸಾರ್ಥಕ ಕಾಣುವ ದೇಶದ ಹತ್ತದೆ ಮನೆಯು ಅನ್ಯಾಯ ಸಹಿಸುವುದು ಅಪರಾಧ ಹರಿಯಿರಿ ಚಿತ್ರಮಂದಿರಕ್ಕೆ ನಾವು ಚಿತ್ರವನ್ನು ಕೊಟ್ವಿ ನಾವು ಅಲ್ಲಿಂದ ಫೋನ್ ಬಂತು ಕೊಟ್ಟಾದಾಗ ಪೋಸ್ಟರ್ ಗಿಸ್ಟ್ರೆಲ್ಲ ಕಳಿಸಿದಾಗ ಅವರು ಒಂದೇ ಒಂದು ಮಾತು ಕೇಳೋದು ಅಲ್ಲ ಏನು ಪೋಸ್ಟರ್ ಹಾಕೋಕ್ಕೆ ಜಾಗನೇ ಇಲ್ಲ ಅಂದರೆ ಏನು ಅಂತಂದರೆ ಫುಲ್ ಅಭಿಮಾನಿಗಳು ಹಾಕಿಬಿಟ್ಟಾರೆ ಎಲ್ಲ ತುಂಬಿಟ್ಟಿದ್ದಾರೆ ಅಂದರೆ ಏನು ಸರ್ ಅಂದರೆ ಲೋಡ್ ತಡೆಯೋಕ್ಕಾಗಲ್ಲ ಇನ್ನೊಂದು ಥಿಯೇಟರ್ ಹಾಕಿ ಅಂದರು ಶಿವರುದ್ರ ಸರ್ವ ವಿನಾಶಂ ಶಿವದೇವ ಭಯ
ನಾರಾಯಣನ ವಿಜಯ ಯಾತ್ರೆ ಕೊಪ್ಪಳ, ಗಂಗಾವತಿ, ತಿಪಟೂರು, ಅರಸೀಕೆರೆ, ಕಡೂರು, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಸಂಚರಿಸಿ ಕ್ರಾಂತಿವೀರನ ಅಭಿಮಾನಿಗಳಿಗೆ ಅಭಿಮಾನದ ಕೃತಜ್ಞತೆಗಳನ್ನು ಸಲ್ಲಿಸಿ ಸಾರ್ಥಕತೆಯನ್ನು ಕಂಡುಕೊಂಡಿತು. ನಿಜವಾಗಿ ತುಂಬಾ ಖುಷಿ ಆಗುತ್ತೆ ನಿಮ್ ಪ್ರೀತಿ ಪ್ರೇತ ಇವತ್ತೊಂದು ಐತಿಹಾಸಿಕ ಸಿನಿಮಾ ನೀವು ಕೊಟ್ಟಿರೋ ಒಂದು ಹುರಿದು ಅದಕ್ಕೆ ನೀವು ತೋರಿಸಿದಂತ ಪ್ರೀತಿ ನಾವೆಲ್ಲ ತುಂಬ ಕೂತ್ಕೊಂಡು ನಮ್ ತುಂಬಾ ಕೊಟ್ಟಿದೆ ಎಲ್ಲರೂ ಕೃತಜ್ಞತೆ ಸಲ್ತೀರಿ ಖಂಡಿತ ಬರಲ್ಲ ನಿಮ್ಮಲ್ಲ ಪರ್ಸನಲ್ ಆಗಿಕೊಂಡು ಹೇಳಬೇಕಲ್ಲ ಅದಕ್ಕೋಸ್ಕರ ನಿಮ್ಮೆಲ್ಲ ನೋಡಕ್ಕೆ ಬಂದಿದ್ದೇವೆ ನಿಜವಾಗ್ಲು ತಂಗಲೇ ರಾಯಣ ಇಡೀ ಟೀಮ್ ನಿಮ್ಮೆಲ್ಲರ ಪಾದಗಳಿಗೆ ನಿಮ್ಮನೇ ನಮಸ್ಕರಿಸ್ತೀವಿ ಅಂದ ಕರುನಾಡ ಸಿರಿ ಸಂಬಂಧ ಚಂದಪೋ ಚಂದ ಮಲೆನಾಡ ಗಿರಿ ಸುಗಂಧ ನಂದಿ ಧ್ವಜವೇ ಪ್ರಣ ಕಂಡದ ದೀಪದ ತಾಣ ದೇಶ ನಮ್ಮಯ್ಯ ಅನ್ನ ದೇವರ ಪೂಜಿಸೋ ಧಾನ್ಯ ಮಣ್ಣನ್ನು ಕಾಪಾಡೋ ಸೈನಿಕ ವೀರಪ್ಪ ಸಂಗೊಳ್ಳಿ ರಾಯಣ್ಣ ಚಿತ್ರ ಬಿಡುಗಡೆಯಾಗಿ 100 ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಶತ ದಿನೋತ್ಸವದ ಸಮಾರಂಭದಲ್ಲಿ ಈ ಚಿತ್ರಕ್ಕಾಗಿ ದುಡಿದಂಥ ಕಲಾವಿದರು, ತಾಂತ್ರಿಕ ವರ್ಗದವರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸುವಂಥ ಒಂದು ಸಣ್ಣ ಕಾರ್ಯಕ್ರಮ, ನಮ್ಮ ನೆನಪಿನ ಕಾಣಿಕೆಯನ್ನು ನೀಡುವಂಥ ಒಂದು ಪುಟ್ಟ ಪ್ರೀತಿಯ ಕಾರ್ಯಕ್ರಮ. ಪ್ರಣಯಕ್ಕೆ ನಾಂದಿ ಪಲುಕಿದೆ ಮಂಜುಳ ಬಾರಿಯ ಚಿಲುಮೆಯು ಚಿನ್ನಿ ಜಗದು ಸೊಗಸಾಗಿ ಬೆರೆದು ಬಾಳೋಣ ಸಂಗೊಳ್ಳಿ ರಾಯಣ್ಣ. 100ನೇ ದಿವಸ ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದಾರೆ. ನನಗೆ ಚಿತ್ರರಂಗದಲ್ಲಿ 40 ವರ್ಷಗಳ ಕಾಲ ಆಯಿತು. ಈ ಥರ ಸಮಾರಂಭ, ಇಷ್ಟೊಂದು ಅದ್ಧೂರಿಯಾದ ಒಂದು ಚಿತ್ರನ ನೋಡೋದಕ್ಕೆ ಅವಕಾಶ ಸಿಗ್ತಲ್ಲ ಅಂತ ನಾನು ಅವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಆನಂದ್ ಅಪ್ಪಗೌಡ ಹಾಗೂ ನಿರ್ದೇಶಕರಾದ ನಾಗಣ್ಣವರಿಗೆ ಅಭಿನಂದನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಆ ಪಾತ್ರಕ್ಕೆ, ಸಂಗೊಳ್ಳಿ ರಾಯಣ್ಣ ಪಾತ್ರಕ್ಕೆ
ಅದ್ಭುತವಾದ ಆ ಪಾತ್ರ ಸಂಗ್ಲಿನಿಂದ ಪಾತ್ರಕ್ಕೆ ಒಂದು ಅರ್ಥ ಕಲ್ಪಿಸಿಕೊಟ್ಟ ನಮ್ಮ ನಿಮ್ಮ ನೆಚ್ಚಿನ ನಟ ದರ್ಶನ್ ಅವರಿಗೂ ಹಾಗೆ ಇಡೀ ವಿಶ್ವದಲ್ಲೇ ಖ್ಯಾತಿ, ಭಾರತ ಖ್ಯಾತಿ ಅಲ್ಲ ವಿಶ್ವದಲ್ಲೇ ಖ್ಯಾತಿ ಆದ ಒಂದು ತಾರೆ ಕಿತ್ತೂರು ಚೆನ್ನಮ್ಮ, ರಾಣಿ ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ಬಹಳಷ್ಟು ಸುಂದರವಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ಎಲ್ಲ ಪಾತ್ರಗಳು ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಮಣ್ಣಿನಲ್ಲಿಯೇ ಹುಟ್ಟಿ ಬರಲಿ ಕನ್ನಡ ತಾಯಿಯ ಕರುಳ ಕೊಡಿ ಕಿತ್ತೂರು ಚೆನ್ನಮ್ಮನ ಪ್ರೇಮ ಪುತ್ರ, ಸ್ವಾಭಿಮಾನಿ ಕನ್ನಡಿಗರ ಮಹೋನ್ನತ ಸರದಾರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನೂರು ದಿನ ಆದ್ರೆ ಅದ್ರದ್ದು ಮೊದಲನೇ ಸಂಭ್ರಮ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಸಿನಿಮಾ ನೂರು ದಿನ ಓಡಿಸೋದಕ್ಕೆ ನೀವೆಲ್ಲ ಕಾರಣಕರ್ತರು. ಮೊದಲು ನಿಮ್ಗೆ ಅನಂತ ಧನ್ಯವಾದಗಳು ಎಲ್ಲ ಅಭಿಮಾನಿಗಳಿಗೆ, ಕನ್ನಡ ಪ್ರೇಕ್ಷಕರಿಗೆ. ಹಾಗೇನೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರು ಕಲಾವಿದರು, ಕಲಾವಿದರಿಗಿಂತ ಹೆಚ್ಚಾಗಿ ಟೆಕ್ನಿಷಿಯನ್ಸ್, ಒಬ್ಬ ಲೋಟ ತೊಳೆಯಲಿಂದ ಹಿಡಿದು ನಿರ್ಮಾಪಕನವರೆಗೂ ತಮ್ಮ ಸಿನಿಮಾ ತಮ್ಮ ಸಿನಿಮಾ ಅಂತೇಳಿ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಸೊ ಅವರೆಲ್ರಿಗೂ ಅನಂತ 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 ಧನ್ಯವಾದಗಳು ಎಲ್ಲ ಟೆಕ್ನಿಷಿಯನ್ಸ್ಗೆ ಫಸ್ಟ್ ಆಫ್ ಆಲ್. ಹಾಗೇನೆ ಒಂದು ಸಿನಿಮಾ ನೂರು ದಿನ ಹೊಡೆದಾಗ ಮನೆಯಲ್ಲಿ ಆ ಶೀಲ್ಗಳು ನೋಡಿದಾಗ ಅದ್ರ ನೆನಪಾಗುತ್ತೆ, ಅದ್ರ ಮೆಲ್ಕಾಗ್ತೀವಿ. ಇವತ್ತಿನ ದಿನ 100 ಡೇಸ್ ಫಂಕ್ಷನ್ ಆಗದೆ ತುಂಬಾ 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 ಅಪರೂಪ. ಸೊ ಆದ್ರೂ ಇವತ್ತು ಅಪ್ಪಗಳವರು ಅದನ್ನ ಮಾಡಿದ್ದಾರೆ. ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್, ಜಯಪ್ರದಾ ಮೇಡಮ್ಗೆ, ನಿಖಿತನ್ಗೆ, ಹಾಗೇನೆ ಶಶಿ ಸರ್ಗೆ, ಪ್ರತಿ ಒಬ್ಬರಿಗೂ, ಸೌರವ್ಗೆ, ಚೇತನ್ಗೆ, ಧರ್ಮಂಗೆ, ಎಲ್ಲ ಎಲ್ಲ ಕಲಾವಿದರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಸೊ ನಿಮ್ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.